ಪ್ರಿಯ ವೀಕ್ಷಕರೇ ನಮಸ್ಕಾರ. ತಾವು ನೋಡ್ತಾ ಇದ್ದೀರಿ ದೈಜಿವರ್ಲ್ಡ್ 247, ನಿಮ್ಮ ನೆಚ್ಚಿನ ವಾಹಿನಿ. ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಚಂದ್ರಯಾನ 2, ವಿಫಲವೋ ಸಫಲ ಮಿಷನ್ ಚಂದ್ರಯಾನ 2, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇದ್ದಾರೆ. ಈ 6 PM ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತವನ್ನು ಕೋರುತ್ತಾ, ಯುವ ತರುಣ, PPC ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿರುವಂಥ ಅತುಲ್ ಭಟ್ ಪ್ರೊಫೆಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಯಾನ 2, ಅದರ ಹೋಗುವ ಮೊದಲು ಚಂದ್ರಯಾನ 1 ತೆಗೆದುಕೊಳ್ಳುವ, ಇಷ್ಟು ಪ್ರಚಾರ, ಇಷ್ಟು ಅಬ್ಬರ, ಸಕ್ಸಸ್ಫುಲ್ ಆದದ್ದು ಇಸ್ರೋ ಎಂಬುದು ಇರುವಂಥದ್ದು, ನಮ್ಮ ಒಂದು 30% ಭಾರತೀಯರಿಗೆ ಇದು ವಿಷಯನೇ ಗೊತ್ತಿರಲಿಲ್ಲ. ಮಾಧ್ಯಮಗಳಿತ್ತು 2008 ಅಂತ ಹೇಳಿದ್ರೆ ಮಾಧ್ಯಮ ಇಲ್ಲದ ಕಾಲ ಅಲ್ಲ. ಆದರೆ ಚಂದ್ರಯಾನ 2 ಸಿಕ್ಕಿದಂತಹ ಒಂದು ಪಬ್ಲಿಸಿಟಿ ಚಂದ್ರಯಾನಕ್ಕೆ 1 ಸಿಗಲಿಲ್ಲ, ಯಾಕೆ? ನೀವು ಹೇಳಿದ ಹಾಗೆ ಮಾಧ್ಯಮಗಳಿತ್ತು, ಆದರೂ ಆ ಮಾಧ್ಯಮಗಳ ರೀಚ್, ಅದು ಎಷ್ಟು ಯೂತ್ಗೆ, ಎಷ್ಟು ಯಂಗ್ಸ್ಟರ್ಸಿಗೆ ರೀಚ್ ಆಗ್ತಿತ್ತು. ಈ ವಾಟ್ಸಪ್ ಗ್ರೂಪ್ಗಳು ಆವಾಗ ಬಂದಿರಲಿಲ್ಲ. ಚಂದ್ರಯಾನ 1 ರಿಲೀಸ್ ಬಂದಿದ್ದು, ಲಾಂಚ್ ಆಗಿದ್ದು 2008, ಆವಾಗ ವಾಟ್ಸಪ್ ಗ್ರೂಪ್ಗಳು ಎಲ್ಲರ ಹತ್ರ ಇರಲಿಲ್ಲ. ಹಾಗಾಗಿ ನಮ್ಮದು ಸೋಷಿಯಲ್ ಕೂಡ ಅಷ್ಟು ಫಾಸ್ಟ್ ಇರಲಿಲ್ಲ, ಜಿಯೋ ಇರಲಿಲ್ಲ. ಹಾಗಾಗಿ ನಮ್ಮಲ್ಲಿ ನೆಟ್ವರ್ಕ್ ಫಾಸ್ಟ್ ಆದದ್ರಿಂದ, ಮೀಡಿಯಾ ತುಂಬ ಬಂದಿದ್ದರಿಂದ ಎಲ್ಲರೂ ಕನೆಕ್ಟ್ ಆಗಿದ್ದಾರೆ. ಹಾಗಾಗಿ ಚಂದ್ರಯಾನ 1 ಪೇಪರಲ್ಲಿ ನೋಡುವಂಥದ್ದು ನಮಗೆ ವಿಷಯ ಆಗಿತ್ತು, ನ್ಯೂಸ್ ಚಾನೆಲ್ಗಳಲ್ಲಿ 1-2 ನೋಡುವಂಥ ವಿಷಯ ಆಗಿತ್ತು. ಬಟ್ ಚಂದ್ರಯಾನ 2 ಬರುವಾಗ ನಮ್ಮ ಎಲ್ಲರ ಹತ್ರ ನಮ್ಮದು ಕನೆಕ್ಟಿವಿಟಿ ಜಾಸ್ತಿ ಆದದ್ರಿಂದ ವಿ ಕುಡ್ ರೀಚ್. ಹಾಗೆ ಒಂದು ಲೆಕ್ಕದಲ್ಲಿ ಹೇಳಬೇಕಂತ ಹೇಳಿದರೆ ಇಸ್ರೋ ಅವ್ರದ್ದು ಔಟ್ ರೀಚ್ ಕೂಡ ಒಳ್ಳೆಯದಾಗಿತ್ತು. ಮೂವೀಸ್ಗಳು ಮಾಡಿದರು ಇಸ್ರೋ ಮೇಲೆ, ಹಾಗಾಗಿ ಪಬ್ಲಿಕ್ಕಿಗೆ ಒಂಥರ ಮೀಡಿಯಾದಿಂದಾನೇ ನಾಲೆಜ್ ಬಂತು. ಹಾಗಾಗಿ ಚಂದ್ರಯಾನ 2 ಜಾಸ್ತಿ ಪಬ್ಲಿಸಿಟಿ ಬಂತು. ಸರಿ, ಈ ತಾವು ಕೂಡ ಬಹುಶಃ ಬೆಳಿಗ್ಗೆ ಎದ್ದುಕೊಂಡು ಆ ದಿವಸ ಟಿ ವಿ ಮುಂದೆ ಕೂತ್ಕೊಂಡು ಲೈವ್ ನೋಡಿದ್ದರೆ, ಏನು ಒಬ್ಬ ಭೌತಶಾಸ್ತ್ರ ಉಪನ್ಯಾಸಕನಾಗಿ ನಾನು ಕೂಡ ಕೂತ್ಕೊಂಡಿದ್ದೆ, ಇನ್ನೇನು ಮುಟ್ಟಬೇಕು ಅಂತ ಹೇಳುವಾಗ ಸಂಪರ್ಕವನ್ನು ಕಳೆದುಕೊಂಡಿತ್ತು. ಇದು ಹೇಗೆ ಅಂತ ಹೇಳಿದ್ರೆ, ವಿಶ್ವಕಪ್ನಲ್ಲಿ ಧೋನಿ ಅವರು ರನ್ಔಟ್ ಆದ ಹಾಗೆ. ಕರೆಕ್ಟ್. ಒಂದು ವೇಳೆ ಅವರು ಇದ್ದಿದ್ರೆ ಕ್ರೀಸ್ನಲ್ಲಿ ನಮ್ಗೆ ಎಲ್ಲಿಯಾದ್ರೂ ಫೈನಲ್ ಹೋಗುವಾಗ ಒಂದು ಆಸೆ ಇತ್ತು. ಇದು ಕೂಡ ಅಷ್ಟೇ, ಅಷ್ಟು ಸಫಲವಾಗಿ ಹೋಗ್ತಾರೆ, ಅಷ್ಟು ಇದರಲ್ಲಿ ನಿಖರತೆಯಲ್ಲಿ ಇದೆ. ಏನು ಕಾರಣ ಇರ್ಬೋದು ಸರ್, ಅಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಲ್ಯಾಂಡಿಂಗ್, ಅದು ಎಲ್ಲ ನಮ್ಮ ಚಳ್ಳಕೆರೆಗೆ ಬಂದು ಅದನ್ನೆಲ್ಲ ಮಾಡಿದ್ದಾರೆ, ಬಹಳ ಗೌಪ್ಯವಾಗಿ ಮಾಡಿದ್ದಾರೆ, ಚಂದ್ರನ ಮೇಲ್ಮೈಯನ್ನು ಒಂದು ಸೃಷ್ಟಿಸಿ ಮಾಡಿದ್ದಾರೆ, ಇದು ಏನು ಇರ್ಬೋದು ನಿಮ್ಮ ಪ್ರಕಾರವಾಗಿ? ವಾಟ್ ಈಸ್ ಯುವರ್ ಕ್ಯಾಲ್ಕುಲೇಷನ್ಸ್? ಕ್ಯಾಲ್ಕುಲೇಷನ್ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ, ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್ ಅಂತ. ರಾಕೆಟ್ ಸೈನ್ಸ್ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತಾಗಬೇಕು ಅದು ಕಷ್ಟ ಅಂತ. ಹಾಗಾಗಿ ಈಗ ನಾನು ಭೌತಶಾಸ್ತ್ರ ವಿಭಾಗದಲ್ಲಿ ಕಲಿಸ್ತಾ ಹೇಳ್ತೇನೆ, ಎಕ್ಸ್ಪರಿಮೆಂಟ್ಸ್ ಮಾಡಿದ್ದು ಮತ್ತು ಆ ಎಕ್ಸ್ಪರಿಮೆಂಟ್ಸಿಂದ ಬರುವ ರಿಸಲ್ಟ್ಸ್ ಅದು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ನಾನು ಒಂದೇ ಎಕ್ಸ್ಪರಿಮೆಂಟ್ನ ಪದೇ ಪದೇ ಮಾಡಿದರೂ ನನಗೆ ಹೊಸ ರಿಸಲ್ಟ್ ಬರೋ ಚಾನ್ಸ್ ಇದೆ. ಹಾಗಾಗಿ ಚಂದ್ರಯಾನ 2 ಇರಲಿ, ಚಂದ್ರಯಾನ 1 ಇರಲಿ, ಮಂಗಳಯಾನ ಇರಲಿ, ಇಸ್ರೋನವರು ನನಗೆ ಗೊತ್ತಿರೋ ಪ್ರಕಾರ ಆದಷ್ಟು ಟೆಸ್ಟಿಂಗ್ಗಳನ್ನು ಮಾಡ್ತಾರೆ. ಈ ಟೆಸ್ಟಿಂಗಲ್ಲಿ ಆ ಸ್ಯಾಟಲೈಟಿದು 3-4 ಥರ ಸೇಮ್ ಸ್ಯಾಟಲೈಟ್ ಸೇಮ್ ಮಾಡ್ಯೂಲ್ಸ್ ಮಾಡಿ ಅದನ್ನು ಡ್ರಾಪ್ ಟೆಸ್ಟ್ ಹೇಳಿ ಮಾಡ್ತಾರೆ, ಅದರದ್ದು ಡಿಲೇ ಟೆಸ್ಟ್ ಹೇಳ್ತಾರೆ, ಅದೆಲ್ಲ ಮಾಡಿಕೊಂಡು ಆದಷ್ಟು ಅವರಿಂದಾದಷ್ಟು ಮಾಡ್ತಾರೆ, ಅದನ್ನು ಟೆಸ್ಟಿಂಗ್ ಮಾಡಿ ಸರಿ ಇದೆಯಾ ಅಂತ ಹೇಳ್ತಾರೆ. ಈ ಟೆಸ್ಟಲ್ಲೆಲ್ಲ ಪಾಸಿಟಿವ್ ರಿಸಲ್ಟ್ ಬಂದಾಗ ಇದನ್ನು ಲಾಂಚ್ ಮಾಡ್ಬೋದು ಹೇಳ್ತಾರೆ. ಆದರೆ ಅಂತರಿಕ್ಷದಲ್ಲಿ ಏನಾಗ್ತದೆ ಹೇಳಿ ನಮಗೆ ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಅದು ಆ ಡಿಸ್ಟೆನ್ಸ್ ಇದೆಯಲ್ಲ, ಎಷ್ಟು ದೂರ ಚಂದ್ರ ಮತ್ತು ಭೂಮಿ ನಮ್ಮ ಭೂಮಿ, ಅದನ್ನು ನಾವು ಅರ್ಥಲ್ಲಿ ರೆಪ್ಲಿಕೇಟ್ ಮಾಡಲಿಕ್ಕಾಗಲ್ಲ, ತುಂಬ ಕಷ್ಟ. ಹಾಗೆ ನಾನು ಕೆಲವು ಸೈಂಟಿಸ್ಟ್ಗಳ ಹತ್ರ ಕೇಳಿದೇನು ಕೂಡ, ಸರ್ ಏನಾದರೂ ಟೆಸ್ಟ್ ಮಾಡ್ಕೊಂಡು ಕಳಿಸ್ತೀರಾ, ಯಾಕಂದ್ರೆ ಅಷ್ಟು ದುಡ್ಡು ಹಾಕ್ತಿದ್ದೀವಿ, ಕೋಟಿ ಕೋಟಿಗೆ ದುಡ್ಡು ಹಾಕ್ತಿದ್ದೀವಿ, 968 ಕೋಟಿ ಹಾಕ್ತಿದ್ದೀವಿ. ಆ ದುಡ್ಡು ಹಾಕಿದ್ದು ಅಲ್ಲಿ ಹೋಗಿ ಅದು ಕ್ರ್ಯಾಶ್ ಆಯಿತು ಹೇಳಿದರೆ ವೇಸ್ಟ್ ಅಲ್ವಾ ಅಂದ್ಕೊಂಡು ಒಂದು ಭಾವನೆ ಬರುತ್ತೆ ನಮಗೆಲ್ಲರಿಗೂ. ಫಸ್ಟ್ ಬರೋ ಭಾವನೆ ಅಷ್ಟೇ, ದುಡ್ಡು ವೇಸ್ಟ್. ಮುಂದಿನ ಪ್ರಶ್ನೆ ರೆಡಿ ಮಾಡಿಟ್ಟಿದ್ದೇನೆ ನಾನು, ಅಷ್ಟು ಅಷ್ಟು ದುಡ್ಡು ವೇಸ್ಟ್ ಅಲ್ವಾ, ಏನು ಲಾಭ ಅಂತೇಳಿ ಅಷ್ಟು ಕೋಟಿ ಖರ್ಚು. ಫಸ್ಟ್ ಕ್ವೆಶನ್ ನಮ್ಮದು ದುಡ್ಡು ವೇಸ್ಟ್ ಹೋಯ್ತಲ್ವಾ. ಅದಕ್ಕೆ ನಾನು ಆ್ಯಕ್ಚುಲಿ ಒಂದು ಕೆಲವು ಇಸ್ರೋ ಸೈಂಟಿಸ್ಟ್ ಪರಿಚಯ ಇದ್ದಾಗ ಅವ್ರ ಹತ್ರ ಕೇಳಿದ್ದೆ, ಅವ್ರು ಹೇಳಿದರು ಇಲ್ಲ, ಆ ಸ್ಯಾಟಲೈಟನ್ನ ನಾವು ಕಳಿಸುವಾಗ ಅವ್ರಿಗೆ ಎಲ್ಲರಿಗೂ ಗೊತ್ತು ಆ ದೇಶ ದುಡ್ಡು, ಆ ದುಡ್ಡನ್ನು ದೇಶಕ್ಕೆ ಹಾಕಿದರೆ ಅವ್ರು ಎಷ್ಟೋ ಬೆಳವಣಿಗೆ ಮಾಡ್ಬೋದಿತ್ತು. ಆದರೆ ಚಂದ್ರಯಾನ 1 ಇರಲಿ 2 ಇರಲಿ ಅದು ಸಕ್ಸಸ್ ಆದದ್ರಿಂದ ನಮ್ಮ ದೇಶಕ್ಕೆ ಎಷ್ಟು ಬೆಳವಣಿಗೆ ಬರ್ತದೆ ಅದು ನಾವು ಈ ದುಡ್ಡನ್ನು ಬೇರೆ ರೀತಿಯಲ್ಲಿ ಖರ್ಚು ಮಾಡಿ ಬರುವುದಿಲ್ಲ. ಹಾಗಾಗಿ ಅವರು ಟೆಸ್ಟಿಂಗ್ ಮಾಡ್ತಾರೆ, ಆದಷ್ಟು ಟೆಸ್ಟಿಂಗ್ ಮಾಡಿ ಆಲ್ಮೋಸ್ಟ್ 100% ಅಂತ ನಾನು ಹೇಳಲ್ಲ, ಆಲ್ಮೋಸ್ಟ್ ಪಾಸಿಟಿವ್ ರಿಸಲ್ಟ್ಸ್ ಇದು ಆಗೇ ಆಗ್ತದೆ ಅಂತ ಹೇಳಿ ರಿಸಲ್ಟ್ ಬರುವಾಗ ಅವರು ಲಾಂಚಿಂಗ್ನ ಅಪ್ರೂವ್ ಮಾಡ್ತಾರೆ. ನೀವು ನೋಡಿರ್ಬೋದು ಅದನ್ನು ಫಸ್ಟ್ ಒಮ್ಮೆ ಲಾಂಚ್ ಆಗತ್ತೆ ಹೇಳಿದರು, ಕ್ಯಾನ್ಸಲ್ ಮಾಡಿದರು, ಮತ್ತೆ ಪುನಃ ಲಾಂಚ್ ಮಾಡಿದರು. ಸೊ ಇಸ್ರೋ ಅವರಿಗೂ ಗೊತ್ತು ಮಿಸ್ಟೇಕ್ಸ್ ಆಗಬಾರ್ದು, ದೇಶ ನೋಡ್ತಿದೆ, ದೇಶ ನೋಡ್ತಿರುವಾಗ ಮಿಸ್ಟೇಕ್ಸ್ ಆಗಬಾರ್ದು ಹೇಳಿ ಟ್ರೈ ಮಾಡ್ತಾರೆ. ಆದರೂ ಅಂತರಿಕ್ಷಕ್ಕೆ ಹೋದ್ಮೇಲೆ ಆ ಡಿಸ್ಟೆನ್ಸಿಂದಾಗಿ ಅಟ್ಮಾಸ್ಫಿಯರಿಂದಾಗಿ ಕಮ್ಯುನಿಕೇಶನ್ ಲಾಸ್ಟ್ ಆದದ್ರಿಂದ ನಮಗೇನು ಪ್ರಾಬ್ಲಮ್. ಸರಿ ಸರಿ ಸರಿ, ಈಗ ಪ್ರೊಫೆಸರ್, ಒಂದು ಟಿವಿಯಿಂದ ಒಂದು ರಿಮೋಟ್ ಎಷ್ಟೇ ದೂರ ಅಂತ ಇದೆ, ಹೌದು,
ಅದಕ್ಕಿಂತ ಆ ಕೋಣೆಯಿಂದ ಹೋಗಿ ನಾನು ಆಪರೇಟ್ ಮಾಡಿದರೆ ಟಿವಿ ವರ್ಕ್ ಆಗುದಿಲ್ಲ, ಚಾನಲ್ ಚೇಂಜ್ ಆಗುದಿಲ್ಲ. ಈಗ ಭೂಮಿ ಇಲ್ಲಿ ಇದೆ, ಶ್ರೀಹರಿಕೋಟೆ ಇಲ್ಲಿ ಇದೆ, ಚಂದ್ರ ಅಲ್ಲಿದ್ದಾನೆ. ಇಲ್ಲಿಂದ ನಾವು ಆ ವಿಕ್ರಮ್ ಲ್ಯಾಂಡರ್ ಅನ್ನ ನಮ್ಮ ಕಕ್ಷೆಯಲ್ಲಿ ನಮ್ಮ ಕಂಟ್ರೋಲ್ ನಲ್ಲಿ ಹೇಗೆ ಇಟ್ಕೊಳ್ಳುವಂಥದ್ದು, ಆ ಡಿಸ್ಟೆನ್ಸ್ ನಲ್ಲಿ ಹೇಗೆ, ಏನಿದೆ, ಏನು, ಯಾವ ಸೈನ್ಸ್ ಅದು? ಫಿಸಿಕ್ಸ್ ಸರ್. ಆ್ಯಕ್ಚುಲಿ ನೀವು ರಿಮೋಟ್ ಇದು ಎಕ್ಸಾಂಪಲ್ ಕೊಟ್ರಿ. ರಿಮೋಟಿನಲ್ಲಿ ನಾವು ಇನ್ಫ್ರಾ ರೆಡ್ ಹೇಳಿ ಒಂದು ಎಲ್ ಇ ಡಿ ಕಾಣ್ತದೆ ನಮಗೆ, ಅದರಿಂದ ರಿಮೋಟಿಂದ ಎದುರಿಂದ ನಾವು ಕಂಟ್ರೋಲ್ ಮಾಡ್ತೀವಿ. ಅದಕ್ಕೆ ಒಂದು ಲಿಮಿಟೇಷನ್ ಇದೆ, ನಾನು ಈ ಆ್ಯಂಗಲಿಂದ ಈ ಆ್ಯಂಗಲಿಂದ ಆಗಲ್ಲ ಅಂತ. ಇವಾಗ ಸೆಟ್ ಆಫ್ ಬಾಕ್ಸ್ ಅಂತೂ ಹೀಗೆ ಮಾಡಿದರೂ ಆಗಲ್ಲ. ಇಸ್ರೋ ಅಥವಾ ಸ್ಯಾಟಲೈಟ್ ಟೆಕ್ನಾಲಜಿ ಹೇಳುವಾಗ ಅವರು ರೇಡಿಯೋ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತಾರೆ. ರೇಡಿಯೋ ಫ್ರೀಕ್ವೆನ್ಸಿ ಹೇಳಿದರೆ ನಮ್ಮ ಮೊಬೈಲ್ ಟೆಕ್ನಾಲಜಿಯಲ್ಲಿ ಬರುವಂಥ ಫ್ರೀಕ್ವೆನ್ಸೀಸ್ ಅದೇ ರೇಂಜಲ್ಲಿ ಹೇಳ್ತೇನೆ ನಾನು, ಎಕ್ಸಾಕ್ಟ್ಲಿ ಸೇಮ್ ಅಲ್ಲ. ಸ್ಯಾಟಲೈಟ್ ಡೆವಲಪ್ಮೆಂಟಿಗೋಸ್ಕರ ಸ್ಪೆಷಲ್ ಆಗಿ ಒಂದು ಇಟ್ಟಿರ್ತಾರೆ. ಸೊ ಆ ರೇಡಿಯೋ ಫ್ರೀಕ್ವೆನ್ಸೀಸ್ ಇನ್ನೂ ದೂರ, ಇನ್ನೂ ಎಫಿಷಿಯೆಂಟ್ ಆಗಿ ಹೋಗ್ತಿದೆ. ಅದು ಅಲ್ಲದೆ ಇನ್ನೊಂದು ನೀವು ಹೇಳಿದಾಗೆ ನಮ್ಮ ಸ್ಪೇಸ್ ಸೆಂಟರ್ ಇಲ್ಲಿದೆ, ಭೂಮಿ ತಿರುಗಿದಾಗ ಚಂದ್ರನ ದೂರ ಇದ್ದಾಗ ನಮ್ಗೆ ಹೇಗೆ ರೀಚ್ ಆಗುತ್ತೆ. ಮಿಷನ್ ಮಂಗಳಲ್ಲಿ ಒಂದು ಸೀನ್ ತೋರಿಸಿದ್ರು, ತುಂಬಾ ಚೆನ್ನಾಗಿ ತೋರಿಸಿದ್ರು. ಇಂಡಿಯಾದಿಂದ ನಾವು ಲಾಂಚ್ ಮಾಡಿದ್ರೆ ಅದು ಇಂಡಿಯಾದು ವರ್ಕ್ ಮಾತ್ರ ಆಗಲ್ಲ, ನಮಗೆ ಬೇರೆ ಬೇರೆ ದೇಶದಿಂದ ಸಹಾಯ ಸಿಗುತ್ತೆ. ಸೊ ಬೇರೆ ಬೇರೆ ದೇಶದಲ್ಲಿ ಸ್ಪೇಸ್ ಸೆಂಟರ್ಸ್ ಅಲ್ಲಿ ಒಂದು ನೆಟ್ವರ್ಕ್ ಇರುತ್ತೆ, ಆ ನೆಟ್ವರ್ಕ್ ಇಂದ ಆ ಕಮ್ಯುನಿಕೇಶನ್ ಪಡ್ಕೊಂಡು ತಗೊಳ್ತಾರೆ. ಸೊ ಇಂಡಿಯಾದಿಂದ ಅಮೇರಿಕಾದಲ್ಲಿ ನಮ್ಮದು ಚಂದ್ರಯಾನ್ ಟು ಇನ್ಫಾರ್ಮೇಶನ್ ಬಂದ್ಬಿಟ್ರೆ ಅದು ಅಲ್ಲಿಂದ ರಿಲೇ ಆಗಿ ಅಂದ್ರೆ ವೈರ್ಸ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ದೇಶಕ್ಕೆ ಬರ್ತದೆ. ಅದು ಅಲ್ಲದೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಬೆಳಕು ನಾವು ಫಿಸಿಕ್ಸ್ ಅಲ್ಲಿ ಹೇಳ್ತೀವಿ, ಆಲ್ಮೋಸ್ಟ್ 3×10⁸ ಅಂದ್ರೆ 3 ನಂತರ 8 0 ಹಾಕಿದ್ರೆ ಅಷ್ಟು ಮೀಟರ್ ಒಂದು ಸೆಕೆಂಡ್ ಅಲ್ಲಿ ಹೋಗ್ತದೆ ಬೆಳಕು. ಈ ಬೆಳಕು ಅಷ್ಟು ಅಂದ್ರೆ ಬೆಳಕು ಇದ್ದದ್ರಲ್ಲಿ ಫಾಸ್ಟೆಸ್ಟ್ ಜಗತ್ತಿನಲ್ಲಿ. ಈಗ ಬೆಳಕು ಇಷ್ಟು ದೂರ ಹೋಗಿ ಕೂಡ ಚಂದ್ರನಿಗೆ ನಾನು ಏನಾದ್ರು ಮೆಸೇಜ್ ಕಳಿಸಬೇಕಾದ್ರೆ ಚಂದ್ರನ ಮೇಲೆ ಯಾರಿಗಾದ್ರೂ ಅದು 1.5 ಸೆಕೆಂಡ್, ಆಲ್ಮೋಸ್ಟ್ 1.28 ಸೆಕೆಂಡ್ಸ್ ತಗೊಳ್ತದೆ. ಹಾಗಾಗಿ ನೀವು ಅದನ್ನು ಇಮ್ಯಾಜಿನ್ ಮಾಡಬೇಕು ಎಷ್ಟು ದೂರ ಇದೆ ಚಂದ್ರ ಅಂತ. ಹಾಗಂತ ಹೇಳಿದರೆ ಚಂದ್ರನ ಮೇಲೆ ಏನಾದರೂ ಘಟನೆ ನಡೆದ್ರೆ ಕೂಡ ನಮ್ಮ ಲ್ಯಾಂಡರ್ ರೋವರ್ ಮೇಲೆ ಅದು ನಮಗೆ ಗೊತ್ತಾಗೋದೇ 1.5 ಸೆಕೆಂಡ್ ನಂತರ. ಹಾಗಾಗಿ ಅದನ್ನು ಅವರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಳಿಸಬೇಕಾಗ್ತದೆ. ಅದು ಇವತ್ತಿನ ನ್ಯೂಸ್ ನೋಡಬೇಕಾದ್ರೆ ವಿಕ್ರಮ್ನ ಪತ್ತೆ ಆಗಿದೆ. ಈಗ ಬಹುಶಃ ವಿಕ್ರಮ್ ಅಂತ ಹೆಸರು ಬರಲಿಕ್ಕೆ ವಿಕ್ರಮ್ ಸರಾಭಾಯಿ ಅವರ 100ನೇ ವರ್ಷ ನೆನಪಿಗೋಸ್ಕರ ನಾವು ಇಟ್ಟುವಂಥದ್ದು. ಸಂಪರ್ಕ ಕಳೆದುಕೊಂಡರೂ ಕೂಡ ವಿಕ್ರಮ್ ನಮ್ಮ ಇದು ಇದೆ ಅಂತೇಳಿ ಹೇಗೆ ಗೊತ್ತಾಯಿತು? ಒಂಥರ ಫೋನಲ್ಲಿ ನೆಟ್ವರ್ಕ್ ಕಾಣ್ತಾ ಇಲ್ಲ ಸರ್, ಮನೆಯಲ್ಲಿ ನನ್ನ ಫೋನ್ ಕಳೆದೋಗಿದೆ, ಕಾಲ್ ಮಾಡ್ತೀನಿ ಅಪ್ಪನ ಫೋನಿಂದ, ನೆಟ್ವರ್ಕ್ ನಾಟ್ ರೀಚೇಬಲ್ ಅಂತ ಹೇಳ್ತಿದೆ, ಫೋನ್ ಅಲ್ಲೇ ಎದುರುಗಡೆ ಇದೆ, ಏನಾಗ್ತಿದೆ, ಕನೆಕ್ಟ್ ಆಗ್ತಾ ಇಲ್ಲ. ನನಗೆ ಫೋನ್ ನೆಟ್ವರ್ಕ್ ಹೇಗೆ ಸಿಗೋದು, ನಾನು ಅದು ಟವರಿಗೆ ಕನೆಕ್ಟ್ ಆಗಬೇಕು, ಫೋನಿಗೆ ಹೋಗಬೇಕು. ಬಟ್ ಅದು ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಫೋನ್ ಎದುರಲ್ಲಿದ್ರು ನನಗೆ ಫೋನ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅದೇ ತರ ಆಗ್ಬಿಟ್ಟಿದೆ. ಇವಾಗ ವಿಕ್ರಮ್ ಲ್ಯಾಂಡರ್ ನಮಗೆ ಕಮ್ಯುನಿಕೇಶನ್ ಸಿಗ್ತಾ ಇಲ್ಲ, ಬಟ್ ನಮ್ದಲ್ಲಿ ಒಂದು ಆರ್ಬಿಟರ್ ಹೇಳೋ ಇದೆ ಮೇಲಿಂದ, ಅದು ತಿರುಗ್ತಾ ಇದೆ. ಸೊ ಅದರಿಂದ ಅದು ತೋರಿಸ್ತಾ ಇದೆ, ಅದು ತೋರಿಸ್ಕೊಂಡು ಹೇಳ್ತಿದೆ ನಮಗೆ ಅಲ್ಲಿ ಇದಾನೆ ವಿಕ್ರಮ್ ನಮ್ದು ಅಂತ. ಬಟ್ ವಿಕ್ರಮ್ ನಮ್ಮ ಹತ್ರ ಮಾತಾಡ್ತಾ ಇಲ್ಲ. ಹಾಗಾಗಿ ನಮಗೆ ವಿಕ್ರಮ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿ, ಈಗ 2018 ಅಂತ ತೆಗೆದುಕೊಳ್ಳುವ, ಇಸ್ರೇಲ್ನವರು ಚಂದ್ರಯಾನ ಮೇಲೆ ಎಲ್ಲ ಅದು ಕೂಡ ವಿಫಲವಾಯಿತು. ಅದರ ಮೊದಲು ಕೂಡ 2-3 ವಿಫಲವಾಗಿದೆ ಬೇರೆ ಬೇರೆ ದೇಶಗಳಿದ್ದು. ಆದರೆ ನಾವು ದಕ್ಷಿಣ ಧ್ರುವವನ್ನು ತೆಗೆದುಕೊಂಡ್ರು, ಸೌತ್ ಪೋಲ್. ಅದು ಅಷ್ಟೇನು ಪ್ರಕಾರವಾಗಿದೆ ಅಥವಾ ಅಲ್ಲಿಗೆ ಯಾಕೆ ಎಲ್ಲರೂ ಹೋದಲ್ಲಿ ನಾವು ಹೋಗ್ಬೋದಿತ್ತಲ್ಲ? ತುಂಬ ಚೆನ್ನಾಗಿ ಕ್ವಶನ್ ಕೇಳಿದ್ರೆ. ಯಾಕಂತ ಹೇಳಿದರೆ ನೀವು ನೋಡಿರ್ತೀರಾ, ಎಷ್ಟೋ ವರ್ಷಗಳಿಂದ ಚಂದ್ರ ನೋಡ್ತಾ ಇದ್ದೀರಾ, ಯಾವತ್ತಾರು ಚಂದ್ರನ ಬೇರೆ ಮುಖ ಕಂಡಿದ ನಿಮಗೆ? ಇಲ್ಲ. ಚಂದ್ರನ ಮೇಲೆ ನೋಡಿ ಒಂಥರ ಕರ್ನಾಟಕ ರಾಜ್ಯ ತರ ಒಂದು ಇಮೇಜ್ ಕಾಣುತ್ತೆ. ಕರ್ನಾಟಕ ಒಂದು ಮೊಲ ಇದ್ದಾಗೆ ಕಾಣುತ್ತೆ, ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಬೀಳುತ್ತೆ. ಕರೆಕ್ಟ್. ಬಟ್ ಆ ಇಮೇಜ್ ಬಿಟ್ಟು ನಮಗೆ ಚಂದ್ರನ ಹಿಂದಿನ ಭಾಗ ಏನಿದೆ ಅಂತ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಚಂದ್ರ 15 ದಿನ 30 ದಿನ ಒಂದು ಫುಲ್ ನಮ್ಮ ಭೂಮಿಯ ಸುತ್ತು ಹೋಗ್ತಾನೆ. ಅಷ್ಟು ಟೈಮಲ್ಲಿ ಚಂದ್ರ ಹೇಗೆ ತಿರುಗ್ತಾನೆ ಅಂತ ಹೇಳಿದರೆ ಅದನ್ನು ಟೈಡಲ್ ಲಾಕಿಂಗ್ ಅಂತ ಹೇಳ್ತೀವಿ ನಾವು. ಆ ಚಂದ್ರ ತಿರುಗ್ತಾ ಇದ್ದಾಗೆ ನಮ್ಮ ಭೂಮಿಗೆ ಸುತ್ತ ಚಂದ್ರ ತಿರುಗ್ತಾ ಇರ್ತಾನೆ. ಅದು ಹೇಗೆ ತಿರುಗ್ತಾನೆ ಅಂದರೆ ನಮಗೆ ಯಾವಾಗಲೂ ಅದೇ ಮುಖ ಕಾಣುತ್ತೆ, ಚಂದ್ರನ ಹಿಂಭಾಗ ನಮಗೆ ಕಾಣೋದಿಲ್ಲ. ಅದಕ್ಕೆ ನಾವು ಡಾರ್ಕ್ ಸೈಡ್ ಆಫ್ ದ ಮೂನ್ ಹೇಳ್ತೀವಿ. ಈಗ ನೀವು ಹೇಳಿದಾಗೆ ಸೌತ್ ಪೋಲಲ್ಲಿ ಯಾಕೆ ಅಂದರೆ ಡಾರ್ಕ್ ಸೈಡ್ ಅಂದರೆ ಹಿಂದೆ ಆಯ್ತಲ್ಲ, ಕೆಳಗೆ ಯಾಕೆ ಹೋಗಬೇಕು? ಚಂದ್ರನ ಆಕ್ಸಿಸ್ಸು 1.5 ಡಿಗ್ರಿ ಒಂಚೂರು ಟಿಲ್ಟ್ ಆಗಿದೆ. ಅಂದ್ರೆ ನಮ್ಮ ಭೂಮಿ ಮೇಲೆ 23 ಡಿಗ್ರಿ ಭೂಮಿ ಹೀಗಿರ್ಬೇಕಿತ್ತು, ಸೂರ್ಯನ ಸುತ್ತ ಹೀಗೋಗ್ಬೇಕು, ಹೀಗಾಗಿದ್ದಾನೆ ಭೂಮಿ. ಚಂದ್ರ ಹೀಗೇನೆ 1.5 ಡಿಗ್ರಿ ಹೀಗಾಗಿದ್ದಾನೆ. ಹಾಗಾಗಿ ಆ ಸೌತ್ ಪೋಲ್ ಡಾರ್ಕ್ ಸೈಡ್ ಅಲ್ಲಿ ಬರುತ್ತೆ. ಹೀಗಾಗಿದ್ರಿಂದ ಸೌತ್ ಪೋಲ್ ಡಾರ್ಕ್ ಸೈಡ್ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಬೆಳಕು ಬರುವುದಿಲ್ಲ, ಅಷ್ಟು ಅಲ್ಲಿ ಇರುವ ಟೆಂಪರೇಚರ್ಸ್ ತುಂಬಾ ಕೆಳಗೆ ಹೋಗುತ್ತೆ. ಹಾಗಾಗಿ ಅಲ್ಲಿ ನೀರಿನ ಪಾಸಿಬಿಲಿಟಿ ಇರಬಹುದು ಹೇಳಿಕೊಂಡು ನಮ್ಮ ಸೈಂಟಿಸ್ಟ್ಗಳು ಚಂದ್ರಯಾನ್ 1 ಅಲ್ಲಿ ಹುಡುಕಿದ್ರು. ಆಲ್ಮೋಸ್ಟ್ ಪಾಸಿಟಿವ್ ರಿಸಲ್ಟ್ಸ್ ಬಂತು.
ಯಾಕಂದ್ರೆ ನೀರು ಸಿಕ್ಕಿಲ್ಲ, ಹಾಗೆ ಪಾಸಿಟಿವ್ ರಿಸಲ್ಟ್ಸ್ ಹೇಳಲ್ಲ, ಆಲ್ಮೋಸ್ಟ್ ಪಾಸಿಟಿವ್ ರಿಸಲ್ಟ್ ಬಂತು, ಅದನ್ನೇ ಹುಡುಕ್ಲಿಕ್ಕೆ ನಾವು ಚಂದ್ರಯಾನ್ ಟೂನ ಕಳಿಸಿದ್ದೀವಿ. ಇವಾಗಲೂ ಅದು ಸಾಧ್ಯತೆ ಇದೆ, ಯಾಕಂದ್ರೆ ಆರ್ಬಿಟರ್ ಮೇಲೇ ಆ ಡಿವೈಸ್ ಇರೋದು ನೀರು ಹುಡುಕಕ್ಕೆ. ಸೊ ಆರ್ಬಿಟರ್ ಅಲ್ಲಿಂದ ಹೋದಾಗ ಮೇ ಬಿ ವಿಲ್ ಫೈಂಡ್ ಔಟ್ ವಾಟರ್ ಅನ್ಬೋದು. ಸರಿ, ಈಗ ಆಸ್ ಎ ಫಿಸಿಕ್ಸ್ ಹೈಸ್ಕೂಲ್ನದ್ದು ಅಥವಾ ಪಿ ಯು ಸಿಯದ್ದು ನಾವು ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಅಲ್ಲಿ ಗ್ರಾವಿಟಿ ಪವರ್ ಇಲ್ಲ, ಕಮ್ಮಿ, ಏರ್ ಇಲ್ಲ. ಎಸ್, ಇಷ್ಟಿದ್ರೂ ಕೂಡ ನೀಲ್ ಆರ್ಮ್‌ಸ್ಟ್ರಾಂಗ್ ಇಳಿದಿದ್ದಾನೆ, ಅವನ ಫೂಟ್ ಪ್ರಿಂಟಿನ ಫೋಟೋ ಇದೆ, ಅಮೆರಿಕನ್ ಫ್ಲಾಗ್ ಹಾರುತ್ತದೆ, ಹೌದು, ಇದೊಂದು ಸ್ಟುಡಿಯೋ ಸೆಟಪ್ ಅಂತೆಲ್ಲ ಹೇಳಿದರು. ಹೌದು, ಕೊನೆಗೆ ನಾವು ಬಹುಶಃ ಅವರು ಅಪೋಲೋ ಸೆಕೆಂಡ್ ಅಂತ ಇರ್ಬೋದು, ಅದಕ್ಕೆ ನಾವು ಉತ್ತರ ಕೊಟ್ಟದ್ದು ಕೂಡ ಭಾರತೀಯ ಸ್ಯಾಟಲೈಟೇ, ಇಲ್ಲ ಅವರು ಹೋಗಿದ್ದಾರೆ ಅದು ಅಂತ ಕೊಟ್ಟದ್ದು. ಈಗ ನನಗೆ ವೈಯಕ್ತಿಕ ಪ್ರಶ್ನೆ ಇದು, ಅಮೆರಿಕನ್ ಫ್ಲಾಗ್ ಹೇಗೆ ಹಾರಿತು, ಫೂಟ್ ಸ್ಟೆಪ್ ಹೇಗೆ ಕಾಣಿತ್ತು? ಒಂದು ನಾವು ಹೇಳಬೇಕಾದದ್ದು, ಇದು ನಡೆದ ಘಟನೆ 1969 ಈಗಿನ ಕಾಲನ ಎಚ್ ಡಿ ಟಿ ವಿ ಇರಲಿಲ್ಲ. ಆ ಟಿವಿಯ ಇಮೇಜನ್ನು ಇವತ್ತಿನ ಟಿವಿಗೆ ಹಾಕಿದರೆ ಇಷ್ಟು ದೊಡ್ಡ ಟಿವಿಯಲ್ಲಿ ಇಷ್ಟೇ ಸಣ್ಣ ಇಮೇಜ್ ಕಾಣ್ತದೆ ನಮಗೆ, ಅದನ್ನು ನಾವು ರೆಸೊಲ್ಯೂಷನ್ ಅಂತ ಹೇಳ್ಬೋದು. ಹಾಗಾಗಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಹಳೆ ಸಿಸ್ಟಮ್ನಲ್ಲಿ ಒಂಚೂರು ಫ್ಲಟರ್ ಸಿಗ್ನಲ್ ಪ್ರಾಬ್ಲಮ್ ಬಂದರೆ ನಮಗೆ ಅದು ಫ್ಲಾಗ್ ಹಾರಿದೆ ಅಂತಲೇ ಅಂದ್ಕೊಳ್ತೀವಿ ನಾವು. ಸೆಕೆಂಡ್ಲಿ, ಹೇಳಿದ ಹಾಗೆ ನೀವು ಮೂನಿನ ಮೇಲೆ ಗಾಳಿ ಇಲ್ಲ, ಈಗ ಗಾಳಿ ಇಲ್ಲ ಹೇಳಿದ ಮೇಲೆ ಫ್ಲಾಗ್ ಹೇಗೆ ಹಾರಬೇಕು? ಫಸ್ಟ್ ಕ್ವೆಶನು. ಬಿಡಿ, ಅರ್ಥಲ್ಲೇ ಗಾಳಿ ಇದೆ ಅನ್ಕೊಳ್ಳೋಣ, ಭೂಮಿ ಮೇಲೆ ಗಾಳಿ ಇದ್ದಾಗ ನಮ್ಮ ಇಂಡಿಪೆಂಡೆನ್ಸ್ನಲ್ಲಿ ನಾವು ಫ್ಲಾಗ್ ಎಳಿತೀವಿ, ಆ ಫ್ಲಾಗ್ ಹೀಗೆ ಹಾರಾಡ್ತಾ ಇರಲ್ಲ ಯಾವಾಗಲೂ, ಕೆಳಗೆ ಹೋಗಿರುತ್ತೆ, ಯಾಕಂದರೆ ಗ್ರಾವಿಟಿ ಅದನ್ನು ಎಳಿಯುತ್ತೆ. ಸೊ ಅಮೇರಿಕಾದವರು ಅಷ್ಟು ಕಷ್ಟಪಟ್ಟು ಅಷ್ಟು ದುಡ್ಡು ಹಾಕಿ ಅಲ್ಲೋಗ್ಬಿಟ್ಟು ಫ್ಲಾಗ್ ಹಾಕೊಳ್ಳೋದು ಹೀಗಾಗೋದಾದರೆ ಏನು ಪ್ರಯೋಜನ ಅಂದ್ಕೊಂಡು ಅವ್ರೇನು ಮಾಡಿದರು, ಫ್ಲಾಗ್ ಪೋಲ್ ಪಕ್ಕ ಈ ಥರ ಒಂದು ಸಣ್ಣದೊಂದು ಪಟ್ಟಿ ಮಾಡಿಬಿಟ್ರು. ಸೊ ಫ್ಲಾಗ್ ಅದರಿಂದ ಹ್ಯಾಂಗ್ ಆಗ್ತಿದೆ. ಸೊ ಅವ್ನು ಹಾಕುವಾಗ ಅದು ಫ್ರೇಮ್ ಅಲ್ಲಾಡಿದರೆ ಫ್ಲಾಗ್ ಕೂಡ ಅಲ್ಲಾಡುತ್ತೆ. ಅದನ್ನು ನಾವು ನೋಡಿದ್ದೀವಿ, ಎಷ್ಟೋ ವರ್ಷದ ನಂತರ ಅದನ್ನು ಆ್ಯಕ್ಚುಲಿ ಡೆಮೋನ್ಸ್ಟ್ರೇಟ್ ಮಾಡಿದ್ದಾರೆ. ಅದರ ಮೇಲೆ ತುಂಬಾ ಡಿಬೇಟ್ಸ್ಗಳೆಲ್ಲ, ಅದು ತುಂಬಾ ಕಾಂಟ್ರವರ್ಸಿ, ಸ್ಟುಡಿಯೋ ಸೆಟಪ್ ಎಲ್ಲ ಅಂತ ಆಯ್ತು, ಬಟ್ ಇಟ್ ಇಸ್ ಟ್ರೂ. ಎಸ್, ಉಳಿದದ್ದು ಇಳಿದದ್ದು ಸರಿ ಸರಿ. ಈಗ ಆಸ್ಟ್ರಾನಮಿ ಬಿಡುವ, ಆಸ್ಟ್ರಾಲಜಿಗೆ ಬರುವ, ಚಂದ್ರ ನಮ್ಮವರಿಗೆ ದೇವರು, ಕೆಲವರಿಗೆ ಹೆಂಡತಿಯ ಮುಖ, ಕೆಲವರಿಗೆ ಅನ್ವೇಷಕ ಆಗಬಹುದು, ಕೆಲವರಿಗೆ ನಲ್ಲೆ ಮೇರೆ ಸಾಮಾನ್ಯವಲ್ಲಿ ಕಿಟಕಿ ಮೇ ಚಾಂದ್ ಕೂಡ ರಕ್ತ. ಈಗ ಈ ಇದಕ್ಕೆ ಹೋಗುವಂಥ ಮೊದಲೇ ನಮ್ಮ ಜ್ಯೋತಿಷ್ಯಕಾರರು ಈ ಚಂದ್ರ ಈ ಸೂರ್ಯ ಗ್ರಹಗಳನ್ನು ಯೋಚಿಸಿಕೊಂಡು ರಾಶಿಗಳನ್ನು ಸೃಷ್ಟಿಸಿಕೊಂಡು ಇವತ್ತು ಸೂರ್ಯಗ್ರಹಣ ಇವತ್ತು ಚಂದ್ರಗ್ರಹಣ ಅಂತ ಹೇಳು ನಿಖರವಾಗಿ ಹೇಳ್ತಿದ್ರು ಸೈನ್ಸ್ ಬರುವ ಮೊದಲು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಮತ್ತು ಈ ಭೌಗೋಳಿಕ ಶಾಸ್ತ್ರಕ್ಕೂ ಏನೋ ಹತ್ತಿರದ ಸಂಬಂಧ ಇದೆ. ಜ್ಯೋತಿಷ್ಯ ಶಾಸ್ತ್ರ ಈಗ ನಿಮ್ಮಂಥ ವಿಜ್ಞಾನಿಗಳು ಇಲ್ಲ ಅದು ಸುಳ್ಳು ಅದು ಹಾಗೆ ಈಗ ಅಂತ ಹೇಳ್ಕೊಳ್ಬೋದು, ಆದರೆ ಇವತ್ತು ಕೂಡ ಸೋಲಾರ್ ಎಕ್ಲಿಪ್ಸ್ ಅವರು ಹೇಳಿದ ದಿವಸಕ್ಕೆ ಆಗುತ್ತೆ, ಯಾಕೆ ಒಂದು ದಿವಸ ಆಚೆ ಈಚೆ ಆಗೋದಿಲ್ಲ? ನೀವು ಹೇಳಿದ ಕ್ವಶನ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ನೀವು ರಿಲೇಷನ್ ಕೇಳಿದ್ರಿ ಅಲ್ಲ, ರಿಲೇಷನ್ ಹೇಳ್ತೇನೆ. ಆಸ್ಟ್ರಾಲಜರ್ಸು ಫಿಸಿಕ್ಸ್ನ ಯೂಸ್ ಮಾಡಿಕೊಂಡು ಪೊಸಿಷನ್ ಹೇಳ್ತಾರೆ. ಅಂದರೆ ಸೊ ದೇ ಆಲ್ಸೋ ಯೂಸ್ ದ ಸೈನ್ಸ್? ನೋ, ದೇ ಡೋಂಟ್ ಯೂಸ್ ಕಂಪ್ಲೀಟ್ ಸೈನ್ಸ್. ನಾವ್ರೇನು ಮಾಡ್ತಾರೆ, ಆ ಕ್ಯಾಲ್ಕುಲೇಷನ್ಸ್ ಹೇಳಿಬಿಟ್ಟು ಹೇಳ್ತಾರೆ ಗ್ರಹಣ ಆಗತ್ತೆ ಅಂತ. ಕರೆಕ್ಟ್, ಅಲ್ಲಿಂದ ಗ್ರಹಣದಿಂದ ಏನು ದೋಷ ಬರುತ್ತೆ ಅದು ಸೈನ್ಸ್ ಅಲ್ಲ, ಅದು ಸೈನ್ಸ್ ಅಲ್ಲ ಅಲ್ಲ. ಸೊ ದೇರ್ ಮೆಥಡ್ ಇಸ್ ಸೈನ್ಸ್, ಬಟ್ ದ ರಿಸಲ್ಟ್ಸ್ ಆರ್ ನಾಟ್ ಸೈನ್ಸ್. ಸರಿ, ಒಪ್ಕೊಂಡೆ. ಸರಿ ಅಲ್ಲ, ಆದ್ರೂ ಅದ್ರ ಕೂಡ ಅವರು ನನ್ನ ಪಂಚಾಂಗ ಬರೀತಾರೆ. ಪಂಚಾಂಗ ಬರೆದಾಗ 10 ವರ್ಷ ಮುಂದೆ ಯಾವ ಗ್ರಹ ಎಲ್ಲಿರ್ತಾನೆ ಅಂತ ಹೇಳ್ತಾನೆ. ಇವತ್ತಿಗೂ ನಾವು ಹಿಂದೂ ಇದರಲ್ಲಿ ಹುಟ್ಟಿದಾಗ ಮಗುಗೊಂದು ನಕ್ಷತ್ರ ಕೊಡ್ತೀವಿ. ಆ ನಕ್ಷತ್ರ ಅಂದ್ರೆ ಏನು? ಆ್ಯಕ್ಚುಲಿ ಚಂದ್ರನ ಪಕ್ಕ ಇರುವ ನಕ್ಷತ್ರ, ನಮ್ಮ ಆಕಾಶದಲ್ಲಿ ಚಂದ್ರನ ಪಕ್ಕ ಇರುವ ನಕ್ಷತ್ರ ಆ ಮಗುವಿಗೆ ಬರುವ ನಕ್ಷತ್ರ. ಈಗ ನನ್ನ ನಕ್ಷತ್ರ ಪೂರ್ವಾಷಾಢ ಹೇಳ್ತಾರೆ, ಅಂದರೆ ನಾನು ಹುಟ್ಟಿದ ದಿನ ಆ ಟೈಮಲ್ಲಿ ಚಂದ್ರನ ಪಕ್ಕ ಇರುವ ನಕ್ಷತ್ರ ನಾವು ಕೊಟ್ಟ ಹೆಸರಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಪೂರ್ವಾಷಾಢ ನಕ್ಷತ್ರ ಅಂತ. ಅದು ಹೇಗೆ ಅವ್ರಿಗೆ ತಿಳಿತದೆ? ಏನು ತಿಳಿತದೆ? ಅಗೇನ್ ಫಿಸಿಕ್ಸ್. ಸರಿ, ಇಷ್ಟು ಕ್ಯಾಲ್ಕುಲೇಷನ್ ಇದ್ರೂ ಕೂಡ ನಮ್ಮ ಸೌತ್ ಪೋಲಿಗೆ ಹೋಗ್ಲಿಕ್ಕೆ ಯಾಕಾಗಲಿಲ್ಲ? ಸೌತ್ ಪೋಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಸರ್, ಹೋಗಿದೆ. ನಮ್ಮ ವಿಕ್ರಮ ಅಲ್ಲಿ ಹೋಗಿದ್ದಾನೆ, ಅಲ್ಲಿ ಇಳಿದಿದ್ದಾನೆ. ಲಾಸ್ಟ್ ಮೂಮೆಂಟ್ ಏನೋ ಕಮ್ಯುನಿಕೇಶನ್ ಪ್ರಾಬ್ಲಮ್ ಬಂದ್ಬಿಡ್ತು, ಕಂಟ್ರೋಲ್ ತಪ್ಪಿತ್ತು, ಪಾಪ ಹುಡುಗ ಬಿದ್ದು ಬಿಟ್ಟ. ಮತ್ತೆ ಎದ್ದುಕೊಂಡು ಬರುವ ಮುನ್ಸೂಚನೆ ಕಾಯ್ತಾ ಇದ್ದೇವೆ ನಾವು. ಎಷ್ಟು ಪರ್ಸೆಂಟ್ ನಿಮಗೆ ಭರವಸೆ ಇದೆ? ನಾನು ನೋಡಿದ ರಿಪೋರ್ಟ್ಸ್ ಪ್ರಕಾರ ನಿನ್ನೆ ಕೆ ಶಿವನೇ ಹೇಳಿದ್ರು ಅದು ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಅಂತ, ಹಾಗಂದ್ರೆ ಹಾರ್ಡ್ ಲ್ಯಾಂಡಿಂಗ್ ಆಗಿದೆ. MIT ಒಂದು ರಿಪೋರ್ಟ್ ಬಂತು, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗೆ ಟೈಮ್ ಸಿಕ್ಕಿಲ್ಲ ನೋಡಲಿಕ್ಕೆ. MIT ಅವ್ರು ಹೇಳಿದರು ನಿಮ್ಮ ಲಾಸ್ಟ್ ಮೊಮೆಂಟಿನ ವೆಲಾಸಿಟಿ ನೋಡಿದ್ರೆ, ಅಂದರೆ ಎಷ್ಟು ಬೇಗದಿಂದ ಅದು ಇಳಿದಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಅದು ಸಾಫ್ಟ್ ಲ್ಯಾಂಡಿಂಗ್ ಆಗ್ತಿರ್ಲಿಲ್ಲ ಹೇಳಿದರು, ಅಂದರೆ ಕ್ರ್ಯಾಶೇ ಆಗಿದೆ ಅಂತ. ಇವತ್ತೇನು ನಾನು ರಿಪೋರ್ಟ್ ನೋಡಿದರೆ ವಿಕ್ರಮ್ ಟಿಲ್ಟ್ ಆಗಿ ಬಿದ್ದಿದ್ದಾನೆ ಅಂತ. ಅಂದರೆ ಟಿಲ್ಟ್ ಅಂತ ಹೇಳಿದರೆ ನಮ್ಮ ಸೈಂಟಿಸ್ಟ್ ಎಷ್ಟು ಫಾರ್ವರ್ಡ್ ಥಿಂಕಿಂಗ್ ನೋಡಿ. ನೀವು ಟೆಸ್ಟಿಂಗ್ ಬಗ್ಗೆ ಕೇಳಿದ್ರಿ, ವಿಕ್ರಮಿನ ಅದ್ಭುತತನ ಏನಂತ ಹೇಳಿದರೆ ಅವರು
ಟ್ವೆಲ್ ಡಿಗ್ರೀಸ್ ವಿಕ್ರಮ್ ಹೀಗೆ ಇಳಿಬೇಕಾಗಿತ್ತು, 12 ಡಿಗ್ರಿ ಹೀಗೆ ನಿಂತರೂ ಪ್ರಜ್ಞಾನ್ ಇಳಿತಿದ್ದ, ಅಷ್ಟು ಪ್ರಿಪರೇಷನ್ ಮಾಡಿದ್ದಾರೆ. ಬಟ್ ಈಗ 12 ಡಿಗ್ರಿಗಿಂತ ಜಾಸ್ತಿ ಬಿದ್ದಿರಬಹುದು, ಇನ್ನೂ ನಮಗೆ ಅವ್ರ ಇನ್ಫಾರ್ಮೇಶನ್ ಕೊಡೋದಿಲ್ಲ ಸದ್ಯಕ್ಕೆ. ಹಾಗಾಗಿ ಒಂದೇ ಪೀಸಲ್ಲಿ ಇದ್ದಾನೆ ಅಂತ ಮಾತ್ರ. ಆ ಇಮೇಜಲ್ಲಿ ಬಂದಿರೋ ರಿಸಲ್ಟಿಂದ ಅವನು ಅಷ್ಟು ಇಳಿದ್ರು ಕ್ರ್ಯಾಶ್ ಲ್ಯಾಂಡ್ ಆದರೂ ಹೊಡಿಲಿಲ್ಲ, ನಮ್ಮದು ಲೋಕಲ್ ಐಟಮ್ ಆಗಿ ಅದು ಆಟದ ಸಾಮಾನಾಗಿ ಬಿದ್ದು ಹೊಡಿಲಿಲ್ಲ, ಅಷ್ಟು ಅಷ್ಟು ದುಡ್ಡು ಹಾಕಿದ್ದಾರೆ. ಒಂದು ಪೀಸಲ್ಲಿ ಇದೆ, ಮೇ ಬಿ ನಾಳೆ ನಾಡಿದ್ದು ಕನೆಕ್ಟ್ ಆಗ್ಬೋದು, ಕನೆಕ್ಟ್ ಆದರೆ ಸ್ಟಾರ್ಟ್ ಆಗೋ ಸಾಧ್ಯತೆಯೂ ಇದೆ. ಹಾಗಾಗಿ ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ 50% ಸರಿ ಸರ್. ಮತ್ತೊಮ್ಮೆ ಅದೇ ಪ್ರಶ್ನೆ ಬರುತ್ತೆ, ಒಂದು ಸಾಮಾನ್ಯ ಭಾರತೀಯನಿಗೆ ಭಾರತೀಯ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಇಕಾನಮಿ ಈಸ್ ಕಮಿಂಗ್ ಡೌನ್, ಇಂಥ ಟೈಮ್ನಲ್ಲಿ 968 ಕೋಟಿ ರೂಪಾಯಿಗಳನ್ನು ಹಾಕುವಂಥದ್ದು, ನೀವು ವಿಜ್ಞಾನಿಗಳಲ್ಲಿ ಹೇಳಿದ್ರು ಒಂದು ಬಾಲಿವುಡ್ ಫಿಲ್ಮ್ಗಿಂತ ಕಡಿಮೆ ಇದು ಅಂತ ಹೇಳಿ, ಅಷ್ಟು ಖರ್ಚಲ್ಲಿ ಹೋಗುತ್ತೆ ಅಂಥೇಳಿ, ಏನು ಸಾಧನೆ? ಒಂದು ಖನಿಜ ಸಂಪತ್ತು ಅಥವಾ ಅಲ್ಲಿ ನೀರಿದೆ ಅಂತೇಳಿ ಹುಡುಕಿತು, ಅಥವಾ ಚಂದ್ರಯಾನ ಸಕ್ಸಸ್ಫುಲ್ ಅಂತೇಳಿ ಭಾರತಕ್ಕೆ ಒಂದು ಹೆಸರು ಬಂತು, ಒಂದು ವೇಳೆ ಸಕ್ಸಸ್ ಆಗಿದ್ದರೆ ನಾವು ವಿಲ್ ಬಿ ದ 4th ಕಂಟ್ರಿ ಆ್ಯಂಡ್ ದಕ್ಷಿಣ ಧ್ರುವಕ್ಕೆ ಹೋದದ್ದು 1st ಕಂಟ್ರಿ ಆಗ್ತಿತ್ತು. ಖಾಲಿ ಕ್ರೆಡಿಟ್ಗೋಸ್ಕರ 968 ಕೋಟಿ ನೀರಿನಲ್ಲಿ ಹೋಮ ಮಾಡೋದು ಸರಿಯಾ? ಕ್ರೆಡಿಟ್ಗೋಸ್ಕರ ಅಂತ ಹೇಳೋದು ತಪ್ಪಾಗ್ತದೆ. ಯಾಕಂತ ಹೇಳಿದರೆ ಬಿಸ್ನೆಸ್ ಮಾಡುವಾಗ ಇನಿಷಿಯಲ್ ಫಂಡಿಂಗ್ ಅಂತ ಮಾಡ್ತೀವಿ, ಆ ಫಂಡಿಂಗ್ ರಿಸ್ಕ್ ಅಲ್ಲಿ ಹಾಕ್ತಾರೆ. ಬಟ್ ಇಫ್ ದಟ್ ಫಂಡಿಂಗ್ ಸಕ್ಸೀಡ್ಸ್, ಆ ದುಡ್ಡು ಕರೆಕ್ಟ್ ಕಡೆ ಹೋಯ್ತು ಅಂದ್ರೆ ನಮಗೆ ಇನ್ನೂ ಫಂಡಿಂಗ್ ಬರುತ್ತೆ. ಎಸ್, ಸೇಮ್ ವೇ ನಾನು ನಿಮ್ಗೊಂದು ಸಿಚುವೇಶನ್ ಹೇಳ್ತೀನಿ. ರಷ್ಯಾದವರು ಲೂನಾ 1 ಅಂತ ಒಂದು ಸ್ಯಾಟಲೈಟ್ ಕಳಿಸಿದ್ರು ಮೂನಿಗೆ, ಫಸ್ಟ್ ಅಟೆಂಪ್ಟ್ ನಮ್ಮ ಚಂದ್ರಯಾನ್ ಸಕ್ಸಸ್ ಆಗಿದೆಲ್ಲ ಅವ್ರದ್ದು. ಬಟ್ 1957 ಅಲ್ಲಿ ಲೂನಾ 1 ಏನು ಮಾಡಿದ್ರು, ಮೂನಿಗೆ ಕಳಿಸಿದ್ರು, ಚಂದ್ರಕ್ಕೆ ಕಳಿಸಿದ್ರು. ಚಂದ್ರಕ್ಕೆ ಕಳಿಸುವಾಗ ಅದು ಮೂನಿಗೆ ಹೋಗ್ತಾ ಹೋಗ್ತಾ ಲಾಸ್ಟ್ ಮೂಮೆಂಟು ತಪ್ಪಿಬಿಡ್ತು, ಹೋಗಲೇ ಇಲ್ಲ ಮೂನಿಗೆ, ಆರ್ಬಿಟೇ ಆಗಿಲ್ಲ, ಪರವಾಗಿಲ್ಲ ಇನ್ನೊಂದು ಕಳಿಸೋಣ ಅಂತ ಲೂನಾ 2 ಕಳಿಸಿದ್ರು. ಲೂನಾ 2 ಕ್ರ್ಯಾಶ್ ಲ್ಯಾಂಡ್ ಆಯಿತು. ಇವತ್ತಿಗೆ ಅದನ್ನು ಇಂಪ್ಯಾಕ್ಟರು ಪರ್ಪಸ್ಲಿ ಹೇಳ್ತಾರೆ, ಬಟ್ ಕ್ರ್ಯಾಶ್ ಲ್ಯಾಂಡ್ ಆಯಿತು. ಕ್ರ್ಯಾಶ್ ಲ್ಯಾಂಡ್ ಆದಾಗ ಏನಾಗಿದೆ ಅಂತ ಹೇಳಿದರೆ, ಆ ಸ್ಯಾಟಲೈಟ್ ಹೊಡೀತಲ್ವ, ಅದರಿಂದ ಹೊರಗಡೆ ಒಂದು ಪೆಂಡೆಂಟ್ಸ್ ಬಂತು. ಆ ಪೆಂಡೆಂಟ್ಸ್ ಮೇಲೆ ಏನಿತ್ತು ಗೊತ್ತಾ, ಸೋವಿಯತ್ ರಷ್ಯಾ ಅದು ಫ್ಲಾಗ್ಸ್ ಇತ್ತು, ಆ ಸಿಂಬಲ್ ಇತ್ತು ಅಷ್ಟೇ. ಒಂದು ಸ್ಯಾಟಲೈಟ್ ನಮಗೆ, ಮೊನ್ನೆ ನೀವು ಲೈವ್ ಫೀಡ್ ನೋಡಿರ್ತೀರಾ, ಆ KS-1 ಹೇಗೆ ಹತ್ತಿದ್ದಾರೆ, ಅವ್ರು ಅಷ್ಟು ಇಮೋಷನ್ಸ್ ಇತ್ತು. ರಷ್ಯಾದಲ್ಲಿ ಲೂನಾ 2 ಲ್ಯಾಂಡ್ ಆಗಿ ಕ್ರ್ಯಾಶ್ ಆದಾಗ ಇವರೆಲ್ಲ ಕುಣಿದಾಡ್ತಿದ್ರಂತೆ ಕಂಟ್ರೋಲ್ ರೂಮಲ್ಲಿ. ಯಾಕೆ ಹೇಳಿದರೆ, ರಷ್ಯಾ ಫಸ್ಟ್ ನೇಷನ್ ಟು ರೀಚ್ ಆನ್ ದ ಡಾರ್ಕ್ ಸೈಡ್ ಆಫ್ ದ ಮೂನ್. ನಮ್ಮ ಲೋಗೋ ಅಲ್ಲಿ ಹೋಗಿ ರೀಚ್ ಆಗಿದೆ ಸೋಷಿಯಲಿಸಮ್ದು. ಹಾಗಾಗಿ ಆ ಅದೊಂದು ಸ್ಪೇಸ್ ರೇಸ್ ಹೇಳ್ತೀವಿ ನಾವು, ಅಲ್ಲಿ ರೀಚ್ ಆಗೋದು ಫಸ್ಟ್ ಆದರೆ ನಮಗೆ ಬೆಲೆ ಇರುತ್ತೆ. ಮತ್ತೆ ಆವಾಗ ಕೋಲ್ಡ್ ವಾರ್ ಕೂಡ ಇತ್ತು, ಕೋಲ್ಡ್ ವಾರ್ ಕೂಡ ಇತ್ತು. ನೀವು ಕೋಲ್ಡ್ ವಾರ್ ಸ್ಟಾಟಿಸ್ಟಿಕ್ಸ್ ನೋಡ್ತೀರಾ, ವಾರಕ್ಕೊಂದು ಸ್ಯಾಟಲೈಟ್ ಲಾಂಚ್ ಮಾಡ್ತಿದ್ರು ವಾರಕ್ಕೊಂದು. ಲೂನಾ 1 ಹೇಳಿ ಲೂನಾ 20 3 ವರ್ಷದಲ್ಲಿ ಅಷ್ಟು ಕಳಿಸಿದ್ದಾರೆ ಅವರು. ಹಾಗಾಗಿ ಆ ಟೈಮಲ್ಲಿ ಅವರ ಸಿಚುವೇಶನ್ ಹೇಗಿತ್ತು, ಇವತ್ತು ನಮಗೆ ಇಂಡಿಯಾನ ನಾವು ನಮ್ಮ ಪ್ರಧಾನಮಂತ್ರಿಗಳು ಭಾರತವನ್ನು ಆ ಪಾಯಿಂಟಿಗೆ ತರಬೇಕು ಅಂತ, ಡೆವಲಪ್ಡ್ ನೇಷನ್ ಅಂತ ಹೇಳಬೇಕು ಹೇಳಿ ಡ್ರೀಮ್ ಮಾಡಿದ್ದಾರೆ. ಆ ಡ್ರೀಮ್ನ ರಿಯಲೈಸ್ ಮಾಡೋದು ಪ್ರತಿಯೊಬ್ಬರ ಏನು ಹೇಳೋದು ಕರ್ತವ್ಯ ಆಗಿದೆ. ಹಾಗಾಗಿ ಇಸ್ರೋ ಅವರ ಪಾರ್ಟ್ ಮಾಡ್ತಿದೆ. ಈಗ ನಾವು ಅಷ್ಟು ದುಡ್ಡು ಹಾಕ್ಬೋದು ಇಲ್ಲಿ, ಆಬ್ವಿಯಸ್ಲಿ ನಾವು ಅದನ್ನು ಇಲ್ಲಿ ಹಾಕ್ಬೋದು, ಇಷ್ಟು ದುಡ್ಡಿಗೆ ಹಾಕ್ಬೋದು. ಹಾಗೆ ನೀವು ಯಾಕೆ IPL ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಕ್ರಿಕೆಟ್ ಆಡ್ತೀರಾ, ಯಾಕೆ ವರ್ಲ್ಡ್ ಕಪ್ ಆಡಿದರೆ ಸಾಕಾಗೋದಿಲ್ವಾ ಕೇಳಲ್ಲ. ಹಾಗೆ ದುಡ್ಡು ಹಾಕೋದು ಅವರಿಗೆ ಬಿಟ್ಟದ್ದು, ಬಟ್ ಆ ದುಡ್ಡಿನಿಂದ ಬರುವ ಲಾಭ ಏನು ನಮಗೆ ಅದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕು. ಹಾಗಾಗಿ ಇಸ್ರೋ ಅವರು ಹಾಕಿದ ದುಡ್ಡಿನಿಂದ ನಮಗೆ ಏನು ಲಾಭ ಆಯಿತು, ಈಗ ಲಾಸ್ ಆಯಿತು ಅಂತ ಹೇಳ್ತೀರಾ ವಿಕ್ರಮ್ ಕ್ರ್ಯಾಶ್ ಆದಮೇಲೆ. ಒಂದು ವೇಳೆ ಸಕ್ಸಸ್ ಆಗಿದ್ದರೆ, ಸಕ್ಸಸ್ ಆಗಿದ್ದರೆ ಅದರ ಬಗ್ಗೆ ಮಾತಾಡ್ತೀರಾ? ಹೌದು, ಕರೆಕ್ಟ್. ಹಾಗೇನು ಹೇಳ್ತಿದ್ರು, ಇಂಡಿಯಾ ಇಸ್ ಅ ಗ್ರೇಟ್ ನೇಷನು, ಸೆಕೆಂಡ್ ಆರ್ಬಿಟರ್ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಹೋಯಿತು, ಲ್ಯಾಂಡರ್ ಫಸ್ಟ್ ಅಟೆಂಪ್ಟಲ್ಲೇ ಲ್ಯಾಂಡ್ ಆಯಿತು, ಇವತ್ತು ಆಗಲಿಲ್ಲ ಹೇಳ್ತಾ ಇಲ್ಲ. ಪ್ರಜ್ಞಾನ್ ಕೂಡ ಫಸ್ಟ್ ರೋವರಿಂದ ಫಸ್ಟ್ ಅಟೆಂಪ್ಟ್ ಆಗೋಯ್ತು. ನಮ್ಮ ಪಕ್ಕದಲ್ಲಿ ಒಂದು ದೊಡ್ಡ ದೇಶ ಇದೆ, ಅವ್ರೇನು ಮಾಡ್ತಿದ್ದಾರೆ ದೇಶದಲ್ಲಿ, ದೇ ಆರ್ ಪ್ಲೇಯಿಂಗ್ ಎಕನಾಮಿಕಲ್ ಗೇಮ್ಸ್. ಸೊ ಅವರು ದೇ ಹ್ಯಾವ್ ಲ್ಯಾಂಡೆಡ್ ರೋವರ್ ರೀಸೆಂಟ್ಲಿ, ಚೈನೀಸ್ ಸ್ಪೇಸ್ ಪ್ರೋಗ್ರಾಮ್ ಒಂದು ತುಂಬ ಬೇಗ ಬಂದುಬಿಟ್ಟಿದೆ. ಸೊ ಅದಕ್ಕೆ ನಾವು ಕಾಂಪೀಟ್ ಮಾಡಬೇಕು, ಯಾಕಂತ ಹೇಳಿದ್ರೆ ನಾವು ಇಡೀ ಜಗತ್ತಿನಲ್ಲಿ ನಾವು ಪೊಲಿಟಿಕ್ಸ್ನ ಆಡ್ತಾ ಇದ್ದೀವಿ. ಸೊ ಇಂಡಿಯಾದು ಜಾಗ ನಮ್ಮ ಕಾರ್ಪೊರೇಟ್ ವರ್ಲ್ಡಲ್ಲಿ ನಾವು ದೇಶವನ್ನು ಮೇಲೆ ತರಬೇಕು. ಮೇಲೆ ಬಂದ್ಬಿಡ್ತಾ ಎಲ್ಲ ದೇಶಗಳು ನಮ್ಮನ್ನು ಮೇಲೆ ಆಗಿ ನೋಡ್ತವೆ, ಆಗ ಟ್ರೇಡ್ಸ್ ಒಳ್ಳೆ ಬರ್ತದೆ, ಬಿಸ್ನೆಸ್ ಒಳ್ಳೇದಾಗುತ್ತೆ, ಇಕಾನಮಿ ಆಟೋಮ್ಯಾಟಿಕ್, ಒಂದು ರೆಪ್ಯುಟೇಷನ್ ಇದೆ. ಎಕ್ಸಾಕ್ಟ್ಲಿ, ಸೈನ್ಸ್ಗೆ ಒಂದು ಹುಮ್ಮಸ್ ಇದೆ. ಎಸ್, ಸಮಥಿಂಗ್ ವಿ ಕ್ಯಾನ್ ಅಚೀವ್, ಸಮಥಿಂಗ್ ವಿ ಕ್ಯಾನ್ ರಿಸರ್ಚ್. ಸೊ ನಮ್ಮ ದೇಶದ ಡಿಗ್ನಿಟಿ ಮೇಲೆ ಹೋದಾಗೆ, ನಮ್ಮ ದೇಶದ ವ್ಯಾಲ್ಯೂ ಮೇಲೆ ಹೋದಾಗೆ, ಆಬ್ವಿಯಸ್ಲಿ ಈ 900 ಕೋಟಿ ದೊಡ್ಡ ವಿಷಯ ಕಾಣುವುದಿಲ್ಲ, ಕಾಣುವುದಿಲ್ಲ. ಸರಿ, ಈಗ ಸಕ್ಸಸ್ ಆಗಲಿ ಆಗದೇ ಇರಲಿ, ನಮ್ಮ ಈಗ ಸೀರೀಸ್ ಆಫ್ ಗಗನಯಾನ 2021, ಚಂದ್ರಯಾನ 3 2024, ಮಂಗಳಯಾನ 2 2021, ಶುಕ್ರಯಾನ 1 2021, ಇದು ಫಟಾಫಟ್ ಫಟಾಫಟ ಆಗಲಿಕ್ಕೆ ಇದೆ. ಇದರ ಮೇಲೆ ಇದರ ಇಂಪ್ಯಾಕ್ಟ್ ಎಷ್ಟು ಇರ್ತದೆ?
ಇದರ ಮೇಲೆ ಇಂಪ್ಯಾಕ್ಟ್ ಎಷ್ಟಿರ್ತದೆ ಅಂತ ಹೇಳಿದರೆ, ಒಂದು ಫಸ್ಟ್ ಪಾಯಿಂಟ್ ಹೇಳಬೇಕಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿ ಆ ದಿನ ಅಲ್ಲಿಗೆ ಹೋದರು. ನಮ್ಮ ಸೈಂಟಿಸ್ಟ್, ಪ್ರತಿಯೊಬ್ಬ ಸೈಂಟಿಸ್ಟಿಗೆ ಅವರು ಶೇಕ್ ಹ್ಯಾಂಡ್ ಮಾಡಿದರು, ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಪೊಲಿಟಿಕಲಿ ಆರ್ ಫಂಡಿಂಗ್ ವೈಸ್ ಏನೂ ಕಮ್ಮಿ ಆಗಲ್ಲ ಅಂದ್ಕೊಳ್ತೇನೆ ಇಸ್ರೋಗೆ. ಬಟ್ ಇಸ್ರೋನ ಒಳಗೆ ಏನಾಗ್ಬೋದು ಅಂತ ಹೇಳಿದರೆ, ಈಗ ವಿಕ್ರಮ್ ವಿ ಆರ್ ನಾಟ್ ಏಬಲ್ ಟು ಕಮ್ಯುನಿಕೇಟ್ ಹೇಳಿದಾಗ, ದೇ ವಿಲ್ ಟೇಕ್ ಮೋರ್ ಪ್ರಿಕಾಷನ್ಸ್. ಇಷ್ಟು ವರ್ಷ 99.9% ಟೆಸ್ಟ್ ಸಕ್ಸಸ್ ಆದರೆ ದೇ ವುಡ್ ಸೆಂಡ್ ಅ ಸ್ಯಾಟಲೈಟ್, ಇನ್ನು ಮುಂದೆ 99.9 ಸಾಕಾಗಲ್ಲ, 99.999 ಬೇಕು ಅಂತ ಅಂದ್ಕೊಂಡು ಇನ್ನೂ ಚೆನ್ನಾಗಿ ರಾಕೆಟ್ಸ್ ಕಳಿಸ್ತಾರೆ. ಮತ್ತು ಈ ಬಾರಿಯ ಈ ಕಮಿಟಿಯಲ್ಲಿ ಇಬ್ಬರು ಹೆಂಗಸರು ಕೂಡ ಇದ್ದರು, ಮಹಿಳೆಯರು ಕೂಡ ಇದ್ದರು. ಪ್ರಾಜೆಕ್ಟ್ ಡೈರೆಕ್ಟರು ಆ್ಯಕ್ಚುಲಿ ಅವರು ಮುತ್ತಯ್ಯ ವನಿತಾ ಹೇಳಿ ಅವರಿದ್ದರು. ಇಸ್ರೋಯಿಂದ ಜೂನಿಯರ್ ಸೈಂಟಿಸ್ಟ್ ಪೋಸ್ಟಿಂದ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಮಾಡಿ ಮೇಲೆ ಬಂದಿದ್ದಾರೆ. ಸೊ ಇಸ್ರೋ ಬೆಳೀತಿದೆ, ತುಂಬ ಬೆಳೀತಿದೆ ಇನ್ ಟರ್ಮ್ಸ್ ಆಫ್ ವಿಮೆನ್ ಎಂಪವರ್ಮೆಂಟ್, ಇನ್ ಟರ್ಮ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಮ್ಮ ದೇಶ ಮುಂದೆ ಹೋಗ್ತಿದೆ. ಹಾಗಾಗಿ ಆಬ್ವಿಯಸ್ಲಿ ನೀವು ಹೇಳಿದಾಗೆ ಫಟಾಫಟ್ ರಾಕೆಟ್ ಬರೋದಿನ್ನು ನಮಗೆ ಶಾಕ್ ಆಗಲ್ಲ, ಇಟ್ ಬಿಕಮ್ಸ್ ಅ ನಾರ್ಮಲ್ ರೇಸ್ ಫಾರ್ ಅಸ್. ಈಗ ಇದರ ಸಫಲತೆ ಅಥವಾ ವಿಫಲತೆ ಯಾವುದೇ ಇಂಪ್ಯಾಕ್ಟ್ ಈ ಮಿಷನ್ಗಳ ಮೇಲೆ 21 ನಮ್ಮದು 3 ಹೋಗ್ತಾ ಉಂಟು, ಶುಕ್ರಯಾನ ಫಸ್ಟ್, ಮಂಗಳಯಾನ 2 ಮತ್ತು ಗಗನಯಾನ ಎಂಬುದು 3 ವಿಚಾರಗಳು ಇಸ್ರೋದಿಂದ ಇದೆ. ಈಗ ಕೆ ಸಿವನ್ ಮತ್ತು ನಮ್ಮ ಭಾರತ ಪ್ರಧಾನಮಂತ್ರಿ ಮೋದಿ ಅಲ್ಲಿಗೆ ಬಂದದ್ದು, ಚಂದ್ರಯಾನ ಸಕ್ಸಸ್ಫುಲ್ ಆಗಿದೆ, ಆಗಿನ ಪ್ರಧಾನಮಂತ್ರಿ ಅಲ್ಲಿ ಬರಲಿಲ್ಲ ಲೈವ್ ವೀಕ್ಷಣೆಗೆ, ಸಕ್ಸಸ್ ಆದ ಮೇಲೆ ಅವರ ಪ್ರಧಾನಮಂತ್ರಿ ಕಾರ್ಯಕಾಲದಿಂದ ಆಲ್ ದಿ ಬೆಸ್ಟ್ ಅಂತೆಲ್ಲ ಹೇಳಿದರು, ಕಂಗ್ರಾಚುಲೇಷನ್ಸ್ ಅಂತ ಹೇಳಿದರು. ಇವರು ಬಂದದ್ದು ಮತ್ತು ಅದಕ್ಕೆ ಪ್ರಚಾರ ಸಿಕ್ಕಿದ್ದು, ದೇಶದ ಪ್ರಧಾನಮಂತ್ರಿ ಇಲ್ಲಿಗೆ ಬರಬೇಕಿತ್ತ, ಇನ್ವಾಲ್ವ್ ಆಗಬೇಕಿತ್ತ, ಇದು ಪ್ಲಸ್ಸಾ ಮೈನಸ್ಸಾ? ಆಬ್ವಿಯಸ್ಲಿ ಪ್ಲಸ್. ಇದು ಮೈನಸ್ ಹೇಳಿ ನಾವು ಇಮ್ಯಾಜಿನ್ ಕೂಡ ಮಾಡಬಾರ್ದು. ಯಾಕಂದರೆ ಶಾಲೆಯಲ್ಲಿ ಈಗ ಹೆಡ್ ಮಾಸ್ಟರ್ ಇರ್ತಾರೆ, ಹೆಡ್ ಮಾಸ್ಟರ್ ಜೋರಿದ್ರೆ ಮಕ್ಕಳು ಅಲ್ಲಿ ಚೇಂಬರಿಗೆ ಹೋಗಲಿಕ್ಕೆ ಹೆದರ್ತಾರೆ. ಮೊದಲಿನ ಪ್ರಧಾನಮಂತ್ರಿಗಳು ಆ ಪ್ರಧಾನಮಂತ್ರಿ ಪೋಸ್ಟ್ನ ಇಟ್ಕೊಳ್ತಿದ್ರು, ಅಂದರೆ ದೇ ವರ್ ಡೂಯಿಂಗ್ ಗುಡ್ ಡಿಸ್ಟೆನ್ಸ್. ಎಸ್, ಅವರು ದೇ ಹ್ಯಾಡ್ ಸಬಾರ್ಡಿನೇಟ್ಸ್, ಹಾಗಾಗಿ ಬರ್ತಿದ್ರು. ಇಸ್ರೋಗೆ ಬರಲ್ಲ ಹೇಳ್ತಿಲ್ಲ, ಅವ್ರು ಬರ್ತಿದ್ರು, ನೋಡ್ತಿದ್ರು, ಅಲ್ಲಿಂದ ಕಂಗ್ರಾಚುಲೇಷನ್ಸ್ ಹೇಳ್ಕೊಂಡು ಹೋಗ್ತಿದ್ರು. ಫೇಲ್ ಆದರೆ ಓಕೆ ನೋ ಪ್ರಾಬ್ಲಮ್ ಹೇಳಿ ಹೋಗ್ತಿದ್ರು. ಬಟ್ ಈಗಿನ ಪ್ರಧಾನಮಂತ್ರಿ ಹೇಗಿದ್ದಾರೆ ಅಂತ ಹೇಳಿದರೆ, ಹೀ ಇಸ್ ಅ ಪೀಪಲ್ಸ್ ಮ್ಯಾನ್. ಅವ್ನು ನಮ್ಮ ಮಿಡ್ಲಲ್ಲೇ ಇದ್ದವರು, ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡೇ ಮೇಲೆ ಬಂದವರು. ಹಾಗಾಗಿ ನಮ್ಮ ಪ್ರಧಾನಮಂತ್ರಿ ಅಲ್ಲಿ ಹೋದದ್ದೇ ಅಲ್ಲ, ಅಲ್ಲಿ ಹೋದ ಮೇಲೆ ಪ್ರತಿಯೊಂದು ಸೈಂಟಿಸ್ಟಿಗೆ, ನನಗೆ ತುಂಬ ತುಂಬ ಖುಷಿಯಾಯಿತು, ಪ್ರತಿಯೊಂದು ಸೈಂಟಿಸ್ಟಿಗೆ ಬೆನ್ನ ಮೇಲೆ ತಟ್ಟಿಕೊಂಡು, ಏನಾಗಿಲ್ಲ, ಇಷ್ಟು ದುಡ್ಡು ಕೋಟಿ ಹೋಯಿತು, ಏನಾಗಿಲ್ಲ, ಪರವಾಗಿಲ್ಲ, ನೀವು ಮಾಡಿ, ನೀವು ಚಂದ್ರಯಾನ್ 1 ಅಷ್ಟು ಸಕ್ಸಸ್ ಆಗಿದೆ, ಮಂಗಲ್ಯಾನ ಸಕ್ಸಸ್ ಆಗಿದೆ, ಈ ಒಂದು ಲ್ಯಾಂಡರ್ ರೋವರ್ಗೋಸ್ಕರ ಯಾಕೆ ಇಷ್ಟು ಬೇಜಾರು ಪಡ್ತೀರಾ ಅಂದ್ಕೊಂಡು ಪೆಪ್ಟಾಕ್ ಕೊಟ್ಕೊಂಡು ಅಲ್ಲಿ ಬಂದ ಮಕ್ಕಳಿಗೂ ಬೇಜಾರಾಗಬಾರ್ದು. ಪ್ರಧಾನಮಂತ್ರಿ ಎಷ್ಟು ಕೆಲಸ ಇದೆ ಅಂದ್ಕೊಳ್ಳಿ, ಅದ ಮೇಲೆ ಮೋದಿ ಹೇಗಿದ್ದಾರೆ ಅಂತ ಹೇಳಿದರೆ, ಇವಾಗ ಇಲ್ಲಿದ್ದಾರೆ ಅಂದರೆ ನೆಕ್ಸ್ಟ್ ಮೂಮೆಂಟ್ ಫ್ರಾನ್ಸಲ್ಲಿ ಇರ್ತಾರೆ, ನೆಕ್ಸ್ಟ್ ಮೂಮೆಂಟ್ ಬೇರೆಲ್ಲೋ ಇರ್ತಾರೆ. ಅಂಥ ಪ್ರಧಾನಮಂತ್ರಿ ಅಲ್ಲಿ ಬಂದಾಗ ಆ ಬೇರೆ ಬೇರೆ ಸ್ಟೇಟ್ಸಿಂದ ಎರಡೆರಡು ಬಂದ ಮಕ್ಕಳಿಗೂ ಮಾತಾಡಿಕೊಂಡು, ಆಟೋಗ್ರಾಫ್ ಕೊಟ್ಕೊಂಡು, ಅವರಿಗೆ ಅವರ ಕ್ವೆಶನ್ಸ್ ಆನ್ಸರ್ ಮಾಡಿ, ಆ ಪೇಷನ್ಸ್ ನೋಡಿ ಆ ಮನುಷ್ಯಂದು. ಇದು ಬೇರೆ ಟೈಮ್ ಎಷ್ಟು, 2:30 ರಾತ್ರಿ, ಪ್ರಾಯ ಎಷ್ಟು, ಅಷ್ಟು ಏಜ್ ಆದವರು. ಹಾಗಾಗಿ ಅವರ ಡೆಡಿಕೇಶನ್ ನೋಡಿ, ಅವರು ಬರಲಿಲ್ಲ ಆದರೆ ಏನಾಗ್ತಿತ್ತು ಹೇಳಿದರೆ, ನಮಗೆ ನ್ಯಾಚುರಲಿ ಒಂಥರ ನೆಗೆಟಿವ್ ಫೀಲಿಂಗ್ ಬರ್ತಿತ್ತು ಇಸ್ರೋ ಮೇಲೆ ಪ್ರಾಬಬ್ಲಿ. ಬಟ್ ಈ ನಮ್ಮ ಪ್ರಧಾನಮಂತ್ರಿ ಅಲ್ಲಿ ಹೋಗಿ ಅಷ್ಟು ಕೆಲಸ ಮಾಡಿದ್ದು, ಅಷ್ಟು ಒಳ್ಳೆಯದು ಜೆಸ್ಚರ್ ಮಾಡಿದ್ರಲ್ವ, ಅದರಿಂದ ಆಬ್ವಿಯಸ್ಲಿ ಇವತ್ತಿಗೆ ಇಡೀ ದೇಶ ಎಲ್ಲರೂ ವಾಟ್ಸಪ್ ಸ್ಟೇಟಸ್ ಆಗ್ತಾ ಇದ್ದಾರೆ, ಇಂಡಿಯಾ ಶಿವನ ಹೀಗಿಟ್ಕೊಂಡು ಇಟ್ಸ್ ಓಕೆ ವಿ ಇಂಡಿಯಾ ಇಸ್ ವಿದ್ ಯು. ಅದಕ್ಕೆ ಅರ್ಧ ರೀಸನ್ ನಮ್ಮ ಪ್ರೈಮ್ ಮಿನಿಸ್ಟರ್, ಅವರಿಂದ ನಮಗೆ ಮೋಟಿವೇಶನ್ ಬರುತ್ತೆ, ಆ್ಯಂಡ್ ಇಟ್ ಮೋಟಿವೇಟಸ್ ಟು ವರ್ಕ್ ಹಾರ್ಡ್ ಇನ್ ಆಲ್ ಫೀಲ್ಡ್ಸ್. ಈಗ ಇಸ್ರೋ, ಈಗ ನಾವು ಒಂದು ಒಂದು ಟೈಮ್ನಲ್ಲಿ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಬೇಕಾದ್ರೆ ಫ್ರೆಂಚ್ ಗಯಾನಕ್ಕೆ ಹೋಗಬೇಕಿತ್ತು, ಬೇರೆ ದೇಶಕ್ಕೆ ಹೋಗಬೇಕಿತ್ತು, ಬೇರೆ ನೆಲಕ್ಕೆ ಹೋಗಬೇಕಿತ್ತು. ಯಾವಾಗ ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ ಅವರು ಇಸ್ರೋ ಇದರಾಗುತ್ತಾ ಹೆಡ್ ಆಗುತ್ತಾರ, ಅದರಿಂದ ದೇಶೀಯ ಟೆಕ್ನಾಲಜಿ ಬೆಳೆಯುತ್ತಾ ಇದೆ. ಈಗ ಅಂತೂ ನಾವು ಬೇರೆ ದೇಶದ ಸ್ಯಾಟಲೈಟ್ಗಳನ್ನು ಇಟ್ಕೊಂಡು ಹೋಗ್ತಿದ್ದೇವೆ. ಅದು ಲಾಸ್ಟ್ ಟೈಮ್ನಲ್ಲಿ ಬಹುಶಃ 204 ಸ್ಯಾಟಲೈಟ್ಗಳನ್ನು ನಾವು ಕೊಂಡೋಗಿದ್ದೇವೆ. ನಮ್ಗೆ ದೊಡ್ಡ ವಿಚಾರ ಅಲ್ಲ, ಇಬ್ಬರು ಮಂದಿ ಹೋಗುವಂತ 2-wheeler 6 ಮಂದಿ ಹೋಗ್ತೇವೆ ಅಂತ ಹೇಳಿ ಜೋಕ್ ಆಗಿತ್ತು ಅವಾಗ. ಇದು ನಮ್ಮ ಯುವಕರು, ಈಗ 60% ಯುವಕರ ದೇಶ ಅಂದ್ರೆ ಭಾರತ, ಯುವಕರು ಮಾಡುವಂತ ಡೆಡಿಕೇಶನ್ ಮತ್ತು ಇಸ್ರೋ ಬೆಳೆಯುವ ರೀತಿ ನಿಮ್ಗೆ ಯಾವ ರೀತಿಯ ಒಂದು ಅಭಿಪ್ರಾಯ ನಿಮ್ದು? ಇಸ್ರೋ ಬೆಳೀತಿರುವ ರೀತಿ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ನೀವು ಹೇಳಿದ್ರಿ, ಎರಡು ಬೇರೆ ದೇಶಗಳ ಇದನ್ನು ನಾವು ಲಾಂಚ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಸೈನ್ಸ್, ನಮ್ಮ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಥಿಂಕ್ ಮಾಡಿ. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಚಂದ್ರಯಾನ್ 2 ಆ್ಯಕ್ಚುಲಿ 2009 ಪ್ಲ್ಯಾನ್ ಆಗಿತ್ತು.
ರಷ್ಯಾ ಮೇಲೆ ನಾವು ಫೋಕಸ್ ಮಾಡಿದ್ವಿ. ಹೌದು, ರಷ್ಯಾ ಹೇಳಿದರು ನಿಮಗೆ ಲ್ಯಾಂಡರ್ ನಾವು ಕೊಡ್ತೀವಿ, ಉಳಿದು ನೀವು ಮಾಡ್ಕೊಳ್ಳಿ ಅಂತ. ನಮ್ಮವರು ಇಸ್ರೋ ಆವಾಗಲೇ ಆ ಕಾಲದಲ್ಲಿ ಇಸ್ರೋ ವಾಸ್ ರೈಟ್ ರೆಡಿ ಆನ್ ಟಾಪ್ ಡೆಡ್ ಲೈನ್. ಇವತ್ತು ಅಂದರೆ ಇವತ್ತು ಬಂದುಬಿಟ್ಟಿದೆ ನಮ್ಮದು ಸ್ಯಾಟಲೈಟ್ ಸಿಸ್ಟಮ್ ಎಲ್ಲ ಬಂದುಬಿಟ್ಟಿದೆ. ರಷ್ಯಾದವ್ರಿಗೆ ಏನೋ ಪ್ರಾಬ್ಲಮ್ ಬಂದುಬಿಡ್ತು, ಅಲ್ಲಿನೋ ಅವ್ರದ್ದು ಪೊಲಿಟಿಕಲ್ ಸೈಂಟಿಫಿಕ್ ಇಶ್ಯೂಸ್ ಬಂದುಬಿಟ್ರು, ಟೆಕ್ನಿಕಲ್ ಇಶ್ಯೂಸ್ ಹೇಳ್ತಾರೆ, ಅಲ್ಲ ಕ್ರೆಡಿಟ್ ಇಂಡಿಯಾಗೆ ಹೋಗುತ್ತೆ ಅಂತ ಹೇಳಿ. ಅದು ಬಹುಶಃ ಇಡನ್ ಅಜೆಂಡಾ ಅದು ಇರಬಹುದು, ಅದರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ನಾನು ಫಿಸಿಕ್ಸ್ ಲೆಕ್ಚರರ್ ಸರ್, ಪೊಲಿಟಿಕಲ್ ಸೈನ್ಸ್ ಅಲ್ಲ, ಹಾಗಾಗಿ ಗೊತ್ತಿಲ್ಲ. ಬಟ್ ದೇ ಸೇ ಟೆಕ್ನಿಕಲ್ ಇಶ್ಯೂಸ್, ಆಮೇಲೆ ಪ್ಲಸ್ ದೇ ಹ್ಯಾಡ್ ಫಂಡೆಡ್ ಸಮಥಿಂಗ್ ಎಲ್ಸ್ ಆನ್ ದ ಲೂನರ್ ಓವರ್ ವಿಚ್ ಕ್ರ್ಯಾಶ್ಡ್, ಹಾಗಾಗಿ ಒಂಥರ ಎಕ್ಸಾಮ್ ಬರೆಯೋ ಮುಂಚೆ ಹಿಂದಿನ ಜ್ವರ ಬಂದುಬಿಡ್ತು ಅವ್ರಿಗೆ, ಸೊ ನಮಗೆ ಓದೇ ಆಗಲಿಲ್ಲ, ನಾವು ಮಾಡಲ್ಲ ಅಂದರು. ಆವಾಗ ಇಂಡಿಯಾದವರು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಲ್ಲ, ನಾವೇ ಮಾಡ್ತೀವಿ ಅಂತ 4 ವರ್ಷದೊಳಗೆ ಲ್ಯಾಂಡರ್ನ ಪ್ಲ್ಯಾನ್ ಮಾಡಿದರು. ನೀವು ಇವಾಗ ಕೇಳ್ಬೋದು 4 ವರ್ಷದಲ್ಲಿ ಅಷ್ಟು ಗಡಿಬಿಡಿಯಲ್ಲಿ ಮಾಡಿದ್ರಿಂದ ಇವಾಗ ಕ್ರ್ಯಾಶ್ ಆಯ್ತಾ ಅಂತ. ಇರಬಹುದು, ಹೇಳಲಿಕ್ಕಾಗಲ್ಲ. ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಬೇರೆ, ಅಲ್ಲಿ ಇಟ್ಕೊಂಡು ಅದನ್ನು ಸ್ಯಾಟಲೈಟ್ ಡೆವಲಪ್ ಮಾಡೋದೇ ಬೇರೆ, 19,000 ಸೈಂಟಿಸ್ಟ್ ಇದ್ದಾರೆ. ಹಾಗಾಗಿ ಬೇರೆ ದೇಶ ಜೊತೆಗೆ ನಾವು ಕೊಲಾಬರೇಟ್ ಮಾಡ್ತಿದ್ದಾಗ ಅವರು ಬೇಡ ಹೇಳಿದ್ದನ್ನು ನಾವು ಕಂಪ್ಲೀಟ್ ಮಾಡಿದ ದೇಶ ನಮ್ಮದು. ಒಂದು ಸೆಕೆಂಡ್, ನೀವು ಹೇಳಿದಾಗ ಇವತ್ತಿಗೆ ಬೇರೆ ದೇಶ, ನೀವು ಬೇರೆ ದೇಶ ಸ್ಯಾಟಲೈಟ್ಸ್ಗೆ ಯಾಕೆ ಹೋಗ್ತೀರಾ, ನಮ್ಮ ಚಂದ್ರಯಾನ್ ಮೇಲೇ ಬೇರೆ ದೇಶದ ಸೆನ್ಸರ್ಸ್ಗಳಿವೆ. ನಾಸಾ ಬಂದು, ನೀಲ್ ಆಮ್ಸ್ಟ್ರಾಂಗ್ ನಾವು ಮೂನ್ ಮೇಲೆ ಹಾಕಿದ ನಾಸಾ ಬಂದು ನಮಗೊಂದು ರೆಟ್ರೋ ರಿಫ್ಲೆಕ್ಟರಲ್ಲಿ ಹಾಕ್ತೀರಾ, ನಮಗೊಂದು ಸ್ವಲ್ಪ ಹೆಲ್ಪ್ ಬೇಕು ಅಂತ ಕೇಳಿದ ದೇಶ. ಹಾಗಾಗಿ ಭಾರತದ ಇಸ್ರೋಯಿಂದಾಗಿ ಭಾರತದ ಇಮೇಜ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಗ್ರೇಟ್ ಆಗಿರ್ಬೋದು. ಬೇರೆ ದೇಶ, UKಯಿಂದ, ಜರ್ಮನಿಯಿಂದ, ಅಲ್ಲೆಲ್ಲ ಎಷ್ಟು ಸೈನ್ಸ್ ಫಂಡಿಂಗ್. ಎಕ್ಸಾಕ್ಟ್ಲಿ, ದೇ ಮೇ ನಾಟ್ ಹ್ಯಾವ್ ಅ ಪ್ರಾಪರ್ ಸ್ಪೇಸ್ ಪ್ರೋಗ್ರಾಮ್ ವಿಚ್ ಶೋಸ್ ದಟ್ ಹೌ ಗ್ರೇಟ್ ವಿ ಆರ್. ಸರಿ, ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ನಮ್ಮ ಚಂದ್ರಯಾನದ ಭಾಗ 2ರಲ್ಲಿಯೂ ಕೂಡ ತಮ್ಮ ಅಸ್ತಿತ್ವವನ್ನು ಪಡೆದುಕೊಂಡು ಅವರು ಭಾರತದ ಒಂದು ಹೆಲ್ಪನ್ನು ಕೇಳಿದ್ದಾರೆ ಅಂತ ಹೇಳ್ತಾರೆ ಪ್ರೊಫೆಸರ್ ಅತುಲ್ ಭಟ್. ಈಗ ನಮಗೆ ಇದರ ಬಗ್ಗೆ ಎಲ್ಲ ಗೊತ್ತಾದದ್ದು ಜುಲೈಯಿಂದ. ಹೌದು, ನೀಲ್ ಆಮ್ಸ್ಟ್ರಾಂಗ್ ಮೂನಿನ ಮೇಲೆ, ಚಂದ್ರನ ಮೇಲೆ ಇಳಿದು ಒಂದು 50 ವರ್ಷ ಆದ ಸವಿನೆನಪಿಗೆ ಇದನ್ನು ನಾವು ಒಂದು ಮಾಡುವಂತೇಳಿ ಕಾಕತಾಳೀಯ ಕೋಇನ್ಸಿಡೆನ್ಸ್ ಅಂತ ಹೇಳ್ಕೊಳ್ವ. ಈಗ ನಮ್ಗೆ ಗೊತ್ತಾದದ್ದು 2-3 ತಿಂಗಳಿಂದ. ಹೌದು, ಆದರೆ ಈ ಚಂದ್ರನಯಾನದ ಬಗ್ಗೆ ಒಂದು ತಯಾರಿ ಸಾಧಾರಣವಾಗಿ ಎಷ್ಟು ವರ್ಷದ್ದು, 10 ವರ್ಷ ಯಾಕೆ ತಗೊಳ್ತಾರೆ? 10 ವರ್ಷ ಯಾಕೆ ತಗೊಳ್ತಾರೆ ಅಂತ ಕೇಳಿದರೆ, ಇವಾಗ ನಾವು ಇಸ್ರೋ ಮಾಡಿದ್ದು ಹೇಳ್ತೇವೆ. ಇಸ್ರೋ ಮಾಡಿದ್ದು ಹೇಳಲಿಕ್ಕೆ, ಇಸ್ರೋ ಒಂದು ಮದರ್ ಆರ್ಗನೈಸೇಷನ್. ಅಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಸಿಂದ ಬೇರೆ ಬೇರೆ, ಇವಾಗ IIT ಖರಗ್ಪುರಿಂದ ಒಂದು ಡಿವೈಸ್ ಬಂದಿದೆ, ತಿರುವನಂತಪುರಮಿಂದ ಒಂದು ಡಿವೈಸ್ ಬಂದಿದೆ. ಸೊ ಬೇರೆ ಬೇರೆ ದೇಶಗಳು, ಸಾರಿ, ಬೇರೆ ಬೇರೆ ಸ್ಟೇಟ್ಸಿಂದ, ಬೇರೆ ಬೇರೆ ರೀಜನ್ಸಿಂದ ನಮಗೆ ಕಾಂಪೊನೆಂಟ್ಸ್ ಬರ್ತವೆ. ಅಷ್ಟು ಅಲ್ಲದೆ ಈ ರಾಕೆಟ್ಸ್, ನಾನು ಹೇಳಿದಾಗೆ ಒಂದೇ ಚಂದ್ರಯಾನ್ ಮಾಡಲ್ಲ, ಅವ್ರು 3-4 ಮಾಡ್ತಾರೆ, ಟೆಸ್ಟಿಂಗ್ ಮಾಡ್ತಾರೆ. ಸೊ ಈ ಟೆಸ್ಟಿಂಗ್ ಕಂಪ್ಲೀಟ್ ಆಗಬೇಕು. ಇದು ಆ್ಯಕ್ಚುಲಿ 10 ಇಯರ್ಸ್ ತೊಗೊಳ್ತಿರ್ಲಿಲ್ಲ. ಈ ರಷ್ಯಾದವರು ಆನ್ ಟೈಮ್ ಡೆಲಿವರ್ ಮಾಡಿದಿದ್ರೆ ಇಡೀ ನಮ್ಮ ಚಂದ್ರಯಾನಿದು ಎಲ್ಲ ಕಾಂಪೊನೆಂಟ್ಸ್ನ ಆ್ಯಸ್ ದೇ ಹ್ಯಾಡ್ ಪ್ಲ್ಯಾನ್. 2009 ಸ್ಟಾರ್ಟ್ ಆಗಿದ್ದ ಪ್ಲ್ಯಾನಿಂಗು 2013-14 ಮುಗೀತಿತ್ತು. ಅದನ್ನು ನಾವು ಡಿಲೇ ಮಾಡಿದ್ವಿ. ಡಿಲೇ ಮಾಡ್ತಾ ಒಂದು ಸ್ವಲ್ಪ ಪ್ರಾಜೆಕ್ಟಲ್ಲಿ ನಾನು ಹೇಳಿದಾಗೆ ಟೆಸ್ಟಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದರೆ ಡಿಲೇ ಮಾಡ್ತಾರೆ, 3 ಸಲ ಡಿಲೇ ಆಗೋಯಿತು. ಹಾಗಾಗಿ ಲಾಸ್ಟಿಗೆ ಟೆಸ್ಟಿಂಗ್ ಮಾಡ್ತಾ 22 ಜುಲೈ ಹೇಳಿಕೊಂಡು ನಾವು ಲಾಂಚ್ ಮಾಡಿದ್ವಿ. ಸೊ ತುಂಬ ಟೆಸ್ಟ್ ಮಾಡ್ತಾರೆ, ಸುಮ್ಮನೆ ರಾಕೆಟ್ ಅಂತ ಹಾರಿಸಲ್ಲ, ತುಂಬ ಟೆಸ್ಟಿಂಗ್ ಮಾಡಿಕೊಂಡು ಅದು 100% ಹೋಗಲೇಬೇಕು. ಯಾಕಂದ್ರೆ ಕೋಟಿಗಳದ್ದು ಖರ್ಚು ಇದೆ, ಅಷ್ಟು ಪರಿಶ್ರಮ ಇದೆ, ಅದು ಕಾಯ್ತಾ ಇರ್ತಾರೆ. ಇವಾಗ ನಾನು ಹೇಳಿದಾಗೆ ಮೋದಿ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಕಾಯ್ತಾ ಇರ್ತಾರೆ ಯಾಕೆ ಕ್ರ್ಯಾಶ್ ಆಯಿತು ಅಂತ. ನೆಕ್ಸ್ಟ್ ಡೇ ಬೊಬ್ಬೆ ಹೊಡೆಯೋದೇ ನ್ಯೂಸ್ ಚಾನಲಲ್ಲಿ, ಯಾಕೆ ಕ್ರ್ಯಾಶ್ ಆಯಿತು, ನಮ್ಮ ದೇಶ ದುಡ್ಡೆಲ್ಲ ಹೋಯ್ತು, ನಾವು ಟ್ಯಾಕ್ಸ್ ಕಟ್ತೀವಿ ಅಂತ. ಅದೇ ಸಕ್ಸಸ್ ಆದಾಗ ನಾವು ಟ್ಯಾಕ್ಸ್ ಕಟ್ತೀವಿ ಅನ್ನೋ ದುಡ್ಡು ಅಲ್ಲೇ ಬರುತ್ತೆ, ನಮ್ಮ ದೇಶ ಗ್ರೇಟು ಅಂತ. ಕ್ರ್ಯಾಶ್ ಆದ ಕೂಡಲೇ ಹೇಳ್ತಾರೆ. ಅದಕ್ಕೆ ಇಸ್ರೋದವ್ರಿಗೆ ಗೊತ್ತು, ಅವರು ಸೈಂಟಿಸ್ಟ್ ಇದ್ದದು, ಇಟ್ಸ್ ಬ್ರೆಡ್ ಅರ್ನಿಂಗ್ ಥಿಂಗ್ ಫಾರ್ ದಮ್. ಸೊ ಅವರು ತುಂಬ ಟೆಸ್ಟಿಂಗ್ ಮಾಡ್ತಾರೆ, ತುಂಬ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಅದನ್ನು ರಿಪೀಟ್ ಮಾಡ್ತಾರೆ. ಯಾಕಂದರೆ ಸೈನ್ಸಲ್ಲಿ ಒಂದು ಟೆಸ್ಟ್ ಮಾಡಿ ಅದು ಸಕ್ಸಸ್ ಆದರೆ ಅದು ಸಕ್ಸಸ್ ಅಲ್ಲ, ಪುನಃ ರಿಪೀಟ್ ಮಾಡಿದಾಗ ಸಕ್ಸಸ್ ಆಗಬೇಕು, ಓನ್ಲಿ ದೆನ್ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್. ಹಾಗಾಗಿ ಚಂದ್ರಯಾನ ಅಷ್ಟೊಂದು ನೋಡಿಕೊಂಡು, ಕರೆಕ್ಟ್ ಟೈಮ್ ನೋಡಿಕೊಂಡು. ಪ್ಲಸ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಚಂದ್ರಯಾನ ನಾವು ಕಳಿಸಿದ್ದು ಹೇಗೆ ಅಂತ ಹೇಳಿದರೆ, ನೀವು ಮಿಷನ್ ಮಂಗಲ್ ಫಿಲ್ಮ್ ನೋಡಿದಿರ ಎಲ್ಲ ಗೊತ್ತಿಲ್ಲ, ನೋಡಿದ್ದೀರಾ? ಅದರಲ್ಲಿ ಅವ್ರು ಹೇಗೆ ಎಣ್ಣೆನ ಸೇವ್ ಮಾಡಲಿಕ್ಕೆ ಗ್ಯಾಸ್ ಆಫ್ ಮಾಡ್ತಾರೋ ಅವ್ರು ಮಾಡ್ತಾರೆ, ಅದೇ ಟೆಕ್ನಿಕ್ನ ನಾವು ಹಾಫ್ಮನ್ ಮೆನ್ಯೂವರ್ ಅಂತ ಹೇಳ್ತೀವಿ, ಅರ್ತಿನ ಗ್ರಾವಿಟಿ ಯೂಸ್ ಮಾಡ್ಕೊಂಡು ಕಳಿಸೋದು. ಅದಕ್ಕೆ ಏನಾಗಬೇಕು, ಚಂದ್ರ ಮತ್ತು ಅರ್ತ್ ಒಂದೇ ಹತ್ರ ಇರಬೇಕು, ಅದು ಯಾವಾಗಲೂ ಆಗಲ್ಲ. ಹಾಗಾಗಿ ಟೈಮಿಂಗ್ ಮ್ಯಾಟ್ರ್ ಆಗುತ್ತೆ, ಟೆಸ್ಟ್ ಮ್ಯಾಟ್ರ್ ಆಗುತ್ತೆ. ಸೊ ಎಲ್ಲ ಕೂಡಿ ಬಂದಾಗ, ಇಫ್ ಇಟ್ ಟೇಕ್ಸ್ 10 ಇಯರ್ಸ್ ಆರ್ 20 ಇಯರ್ಸ್, ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಎಲ್ಲದಕ್ಕೂ ಕಾಲ ಬರಬೇಕು ಅಂತ. ಕರೆಕ್ಟ್, ಸೈನ್ಸ್ನಲ್ಲಿ ಆಗಿದ್ರೆ ಒಟ್ಟಕ್ಕೆ ಕಾಲ ಬರಬೇಕು. ಈಗ ಇನ್ನೊಂದು ಪ್ರಶ್ನೆ, ಒಂದು ಸಣ್ಣ ಮಗಿನ ಪ್ರಶ್ನೆ ಅಂತ ಎಣಿಸ್ಬೋದು ನೀವು. ಈಗ ನಾವು ಇಲ್ಲಿಂದ ಸ್ಯಾಟಲೈಟನ್ನು ಬಿಡ್ತೇವೆ, ಓಕೆ, ಅದು ಮೇಲಕ್ಕೆ ಹೋಗ್ತದೆ,
ಒಂದೊಂದು ಪಾರ್ಟ್ ಕಳಚಿ ಕಳಚಿ ಹೋಗುತ್ತೆ, ನನಗೆ ಮುಂದೆ ಹೋದದ್ರ ಬಗ್ಗೆ ಬೇಡ, ಕಳಚಿ ಹೋದ ಪಾರ್ಟಿಯಲ್ಲಿ ಬೀಳುತ್ತೆ, ಸಮುದ್ರಕ್ಕೆ ಬೀಳ್ತೀವಿ. ಕೆಲವು ಪಾರ್ಟ್ಸ್ ಏನಾಗುತ್ತೆ ಅಂತ ಹೇಳಿ, ನಮ್ಮ ಅರ್ತಿನಲ್ಲಿ ಅಟ್ಮಾಸ್ಫಿಯರ್ ಇದೆ, ಗಾಳಿ ಇದೆ, ಹಾಗಾಗಿ ಅದು ಬರುವ ಸ್ಪೀಡಿಗೆ, ಬರೋ ವೇಗಕ್ಕೆ ಅದು ಬರ್ತಾ ಇರುವಾಗ ನಮ್ಮ ಗಾಳಿಯಲ್ಲಿ ಫ್ರಿಕ್ಷನಲ್ ಫೋರ್ಸಸ್ ಹೇಳ್ತೀವಿ, ಉಜ್ಜಿ ಹೋದಾಗೆ. ಸೊ ಗಾಳಿ ಮತ್ತು ಇದು ಉಜ್ಜಿ ಹೋದಾಗ ಅದಕ್ಕೆ ಹೀಟ್ ಆಗ್ತದೆ, ಬೆಂಕಿ ಹಿಡಿತದೆ. ಹಾಗಾಗಿ ಕೆಲವು ನಾವೀಗ ಎಷ್ಟೋ ಮೀಟಿಯರ್ಸ್ ಅಂತ ಹೇಳ್ತೀವಿ, ಶೂಟಿಂಗ್ ಸ್ಟಾರ್ಸ್, ಅಷ್ಟೊಂದು ಆಕಾಶದಲ್ಲಿ ಬೀಳ್ತಾ ಇದೆ ಬಟ್ ನೆಲ ಮುಟ್ಟಲ್ಲ, ಯಾಕೆ? ಸುಟ್ಟೋಗುತ್ತೆ. ಸೊ ಹಾಗೂ ಆಗುತ್ತೆ, ಕೆಲವೊಂದು ಕಾಂಪೊನೆಂಟ್ಸ್ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ನೋಡಿ, ಜಮ್ಮು ಕಾಶ್ಮೀರದಿಂದ ಯಾರೂ ರಾಕೆಟ್ ಬಿಡಲ್ಲ, ಯಾವಾಗಲೂ ಅಲ್ಲೇ ತಿರುವನಂತಪುರಂ ಅಥವಾ ಈ ಸೈಡು, ಇಲ್ಲಾಂತ ಹೇಳಿದರೆ ಆ ಸೈಡ್ ಒರಿಸ್ಸಾ ಸೈಡಿಂದನೇ ಬಿಡ್ತಾರೆ. ಯಾಕೆಂದರೆ ನಮಗೆ ಸಮುದ್ರ ಹತ್ತಿರ ಬೇಕು. ಎಲ್ಲಾದರೂ ಇದು ತಪ್ಪಾಯಿತು ಅಂತ ಹೇಳಿದರೆ ಅದು ಸಮುದ್ರಕ್ಕೆ ಇಳಿಬೇಕು, ಯಾವುದು ಮನುಷ್ಯನ ತಲೆ ಮೇಲೆ ಬೀಳಬಾರ್ದು. ಹಾಗಾಗಿ ಬೇರೆಯವರಿಗೆ ತಲೆನೋವು ಆಗಬಾರ್ದು ಹೇಳಿ ಅದನ್ನು ಓಷನ್ ಹತ್ರನೇ ಲಾಂಚ್ ಮಾಡ್ತಾರೆ. ಹಾಗೆ ಅದು ಓಪನ್ ಆದಾಗೆ, ನೀವು ಹೇಳಿದಾಗೆ ಬೇರೆ ಬೇರೆ ಸ್ಟೇಜಸ್ ಬಂದಾಗ ಓಪನ್ ಆದಾಗೆ ಅದು ಅಲ್ಲೇ ಕೆಳಗೆ ಬಂದು ನಮ್ಮ ಸಮುದ್ರದಲ್ಲೇ ಬೀಳುತ್ತೆ. ಈಗ ಭೂಮಿಗಿಂತ ಸ್ವಲ್ಪ ಮೇಲಕ್ಕೆ ಹೋದ ಮೇಲೆ ಗ್ರಾವಿಟೇಷನ್ ಪವರ್ ಇಲ್ಲ, ಕಮ್ಮಿ ಆಗುತ್ತೆ. ಅಲ್ಲಿ ವಿಂಗಡಣೆ ಆದದ್ದು ಬಹುಶಃ ಅಲ್ಲಿ ತಿರುಗುತ್ತಾ, ಅಂತ ಹೇಳಿ ಒಂದು ಶಬ್ದ ಇದೆ, ಅಥವಾ ಈ ಮೌಂಟ್ ಎವರೆಸ್ಟ್ ನ ಮೇಲೆ ಕಸ ಇದ್ದ ಹಾಗೆ, ಹಿಮಾಲಯದಲ್ಲಿ ಕಸ ಇದ್ದ ಹಾಗೆ ಸ್ಪೇಸ್ ಕಸ ಅಂತೇಳಿ, ಅದು ಏನು ಸರ್? ಮೊನ್ನೆ ಒಂದು ಶಾಲೆಗೆ ಹೋದಾಗ ಮಕ್ಕಳು ಕೇಳಿದ್ರು, ಸರ್ ಚಂದ್ರಯಾನ ವಿಕ್ರಮ್ ಲ್ಯಾಂಡರ್ ಕಮ್ಯುನಿಕೇಟ್ ಮಾಡಿಲ್ಲ, ಹೌದು, ಬಟ್ ಈಗ ಅದಲ್ಲೇ ಕಸನ ಅದು ಕೇಳಿದ್ರು. ಆ ಸಣ್ಣ ಮಕ್ಕಳ ಪ್ರಶ್ನೆ, ಮಕ್ಕಳ ಸಣ್ಣ ಮಕ್ಕಳು. ಆಗ ನಾವೇನು ಹೇಳಿದ್ವು, ಹೌದು ಮಕ್ಕಳೇ ನಾವು ಕಸ ಬಿಟ್ಕೊಂಡು ಬಂದಿದ್ದೀವಿ ಚಂದ್ರನ ಮೇಲೆ ಹೇಳಿದ್ರು. ಹಾಗಾಗಿ ಸ್ಪೇಸ್ ಜಂಕ್ ಹೇಳಿದ್ದು ಆಕ್ಚುಲಿ ಒಂದು ಸೀರಿಯಸ್, ಹೌದು ಹೌದು, ಸ್ಪೇಸ್ ಜಂಕ್ ಹೇಳ್ತೇವೆ, ಡೆಬ್ರಿ ಹೇಳ್ತೀವಿ ಇದಕ್ಕೆ ಟೆಕ್ನಿಕಲಿ ಹೇಳಬೇಕು ಅಂತ ಹೇಳಿದ್ರೆ, ಡೆಬ್ರಿ ಸ್ಪೇಸ್ ಡೆಬ್ರಿ ಹೇಳ್ತೀವಿ. ಸೊ ಡೆಬ್ರಿ ಅಂತ ಹೇಳಿದ್ರೆ ಕೆಲವೊಂದು ಸ್ಯಾಟಲೈಟ್ಸ್, ಈಗ ಚಂದ್ರಯಾನ್ 1 ನೋಡಿ, ಆಗಸ್ಟ್ 2009 ಅಲ್ಲಿ ಸ್ಟಾಪ್ ಆಗೋಯ್ತು, ಇಟ್ ಸ್ಟಾಪ್ಡ್ ವರ್ಕಿಂಗ್. ಸೊ ಅದು ಆದ್ಮೇಲೆ ಏನಾಗುತ್ತೆ, ಅದು ಅಥವಾ ಚಂದ್ರನ ಸುತ್ತ ತಿರುಗ್ತಾನೆ ಇರುತ್ತೆ, ಇಲ್ಲ ಅಂತೇಳಿ ಲಾಸ್ಟ್ ಒಂದು ಸ್ವಲ್ಪ ಫ್ಯೂಯಲ್ ಉಳಿದಾಗ, ಜಸ್ಟ್ ಲಿಕ್ವಿಡ್ ಫ್ಯೂಲ್ ಇರ್ತದೆ ಸರ್, ಲಿಕ್ವಿಡ್ ಫ್ಯೂಲ್ ಇರುತ್ತೆ, ಕೆಲವೊಮ್ಮೆ ಸಾಲಿಡ್ ಫ್ಯೂಲ್ಸ್ ಇರ್ತಾರೆ. ಸೊ ಆ ಫ್ಯೂಲ್ ಒಂದು ಸ್ವಲ್ಪ ಉಳಿದಾಗ, ಜಸ್ಟ್ ಆಫ್ ಆಗ್ಲಿಕ್ಕೆ ಇರುವಾಗ ಅದನ್ನ ಒಂದು ಸ್ವಲ್ಪ ಮೇಲೆ ದುರಿಬಿಡ್ತಾರೆ. ಸೊ ದಟ್ ಆ ಆರ್ಬಿಟ್ ಅಲ್ಲಿ ತೊಂದರೆ ಬರಬಾರ್ದು ಅಂತ. ಯಾಕಂದ್ರೆ ಅರ್ತಿನ ಸುತ್ತ ಇವಾಗ ಸ್ಯಾಟಲೈಟ್ಸ್ ತುಂಬಾ ಸ್ಯಾಟಲೈಟ್ಸ್ ಇದೆ, ಅದರಲ್ಲಿ ಇಂಡಿಯಾಗೊಂದು ಇಷ್ಟು ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ, ಅಷ್ಟರಲ್ಲೇ ನಮ್ಮ ಸ್ಯಾಟಲೈಟ್ಸ್ ಇರಬೇಕು. ಆ ಇದರಲ್ಲೇ ನಾವು ಅಷ್ಟೊಂದು ಸ್ಯಾಟಲೈಟ್ಸ್ ಹಾಕಿದ್ದೀವಿ ಅಂತ ಹೇಳಿದ್ರೆ, ದ ಮೊಮೆಂಟ್ ಯಾವ್ದಾದ್ರು ಸ್ಯಾಟಲೈಟ್ ಹಾಳಾಯ್ತು ಹೇಳಿದ್ರೆ ಅದು ಎರಡರಲ್ಲಿ ಒಂದು ಕೆಲಸ ಮಾಡುತ್ತೆ, ಅಥವಾ ಕೆಳಗೆ ಬರುತ್ತೆ ಅಥವಾ ಮೇಲೆ ಹೋಗುತ್ತೆ, ಇಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ ಕೆಲವೊಮ್ಮೆ. ಸೊ ಕೆಳಗೆ ಬಂದ್ರೆ ಹೇಳಿದಾಗೆ ರಾಕೆಟ್ ಪಾರ್ಟ್ಸ್ ಆಗಿ ಅದು ಕೆಳಗೆ ಬಂದು ಬೆಂಕಿ ಇಟ್ಕೊಂಡು ಇಲ್ಲಿ ಸುಟ್ಟೋಗುತ್ತೆ. ಅದು ಡೆಬ್ರಿ ಆಗೋಲ್ಲ, ಅದು ಡೆಬ್ರಿ ಆಗಲ್ಲ, ಆಗಲ್ಲ. ಕೆಲವೊಂದನ್ನ ನಾ ಹೇಳಿದಾಗೆ ಲಾಸ್ಟ್ ಮೂಮೆಂಟ್ ಗೊತ್ತಾಗುತ್ತೆ ಇದಿನ್ನು ನಮಗೆ ವೇಸ್ಟ್ ಅಂತ, ಅದನ್ನ ಕಳಿಸ್ಬಿಡ್ತಾರೆ, ಒಂದು ಸ್ವಲ್ಪ ಮೇಲೆ ಹಾಕ್ಬಿಡ್ತಾರೆ. ಮೇಲೆ ಹಾಕಿದಾಗ ಅಲ್ಲೊಂದು ಅಷ್ಟೊಂದು ಕಸ ಇಲ್ಲ, ಅಂದ್ರೆ ಕಸನೇ ಮಾಡ್ತಿದ್ದೀವಿ ಬಟ್ ಅಷ್ಟೊಂದು ಕಸ ಇಲ್ಲ. ಹಾಗಾಗಿ ನಮ್ಮ ಇರುವ ಟೆಕ್ನಾಲಜಿಗೆ ಹಾಳಾಗಬಾರ್ದು. ಯಾಕಂದ್ರೆ ಸ್ಪೇಸ್ ಅಲ್ಲಿ ನಾನು ಹೇಳ್ಬೇಕಾದ್ರೆ ಒಂದು ಸಣ್ಣ ಮಿಲಿಮೀಟರ್ ಅಷ್ಟು ಒಂದು ಸಣ್ಣ ಮೆಟಲ್ ಪೀಸು ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬುಲೆಟ್ ಇದೆಯಲ್ಲ, ನಮ್ಮ ಬುಲೆಟ್ ಹೊಡೆಯೋ ಶಕ್ತಿ ಇದೆಯಲ್ಲ, ಅದಕ್ಕಿಂತ 10 times 100 times ವೆಲಾಸಿಟಿ ಸರ್ ತುಂಬಾ ಫಾಸ್ಟ್ ಆಗೋಗುತ್ತೆ. ಫಿಸಿಕ್ಸ್ ಅಲ್ಲಿ ನಾವು ಮೊಮೆಂಟಮ್ ಹೇಳ್ತೀವಿ, ನನಗೆ ವೇಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ವೆಲಾಸಿಟಿ ತುಂಬಾ ಇದ್ರೆ ಸಾಕು, ನಾನು ಯಾರನ್ನಾರು ದೂಡಬಹುದು ಅಂತ. ಹಾಗಾಗಿ ಆ ಸಣ್ಣ ಪೀಸ್ಗಳು ಕೂಡ ನಮ್ಮ ಸ್ಪೇಸ್ ಪ್ರೋಬ್ಸ್ ಸೋಲಾರ್ ಪ್ಯಾನಲ್ ಈಗ ಒಂಚೂರು ತಾಗ್ಬಿಟ್ರೆ, ಸೋಲಾರ್ ಪ್ಯಾನಲ್ ಆಗೋಯ್ತಂದ್ರೆ ನಮಗೆ ಎನರ್ಜಿ ಇಲ್ಲ, ಚಂದ್ರಯಾನ ಇರಲಿ ಯಾವುದೇ ಯಾನ ಇರಲಿ, ಅದು ಬಿಡೋಗುತ್ತೆ, ಇಟ್ ಬಿಕಮ್ ಯೂಸ್ಲೆಸ್. ಹಾಗಾಗಿ ಸ್ಪೇಸ್ ಡೆಬ್ರೀಸ್ನ ಕ್ಲಿಯರ್ ಮಾಡ್ಲಿಕ್ಕೆ ಇವಾಗ ಎಲ್ಲ ದೇಶಗಳು ಸೇರಿಕೊಂಡು ಅದನ್ನ ಕ್ಲಿಯರ್ ಮಾಡಬೇಕು, ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಮಾಡ್ತಾ ಇದ್ದಾರೆ. ಸರಿ, ಈಗ ಭೂಮಿಯ ಎಷ್ಟೋ ಮೇಲಕ್ಕೆ ಒಂದು ಗುರುತ್ವಾಕರ್ಷಣ ಶಕ್ತಿಕ್ಕಿಂತ ಮೇಲಕ್ಕೆ ನಮಗೆ ಒಂದು ಕಂಟ್ರೋಲ್ನಲ್ಲಿ ಇಡಲಿಕ್ಕೆ ಆಗುತ್ತದೆ, ಆದರೆ ಈ ಸ್ಪೇಸ್ ವಾಕ್ ಮಾಡಿಕೊಂಡು ಸಾಕಷ್ಟು ರಿಸರ್ಚ್ ಮಾಡಿಕೊಂಡು ಹಿಂದೆ ಬರುವಂಥ ಕಲ್ಪನಾ ಚಾವ್ಲಾ ನಮ್ಮ ಭೂಮಿಯ ಮೇಲೆ ಅದನ್ನು ಬರುವಾಗ ನಮ್ಗೆ ಯಾಕೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು? ಕಲ್ಪನಾ ಚಾವ್ಲಾ ಇನ್ಸಿಡೆಂಟ್ ಏನಾಯ್ತು ಅಂತ ಕೇಳ್ತಿದ್ದೀರಾ? ನಾನು ಹೇಳಿದಲ್ಲ ಸರ್, 99 ನಾನು ಯಾವತ್ತೂ 100 ಹೇಳಲಿಕ್ಕಾಗಲ್ಲ ಸೈನ್ಸಲ್ಲಿ, ಎಕ್ಸ್ಪೆರಿಮೆಂಟಲ್ಲಿ, ಎಸ್ಪೆಷಲಿ ಸ್ಪೇಸ್ ಸೈನ್ಸ್ ರಾಕೆಟ್ ಸೈನ್ಸಲ್ಲಿ 100% ಹೇಳಲಿಕ್ಕಾಗಲ್ಲ. ಕಲ್ಪನಾ ಚಾವ್ಲಾದ್ದು ಆ ದುರ್ಘಟನೆ ಹೇಗಾಯ್ತಂತ ಹೇಳಿದರೆ, ಆ ಸ್ಪೇಸ್ ಶಟಲ್ ವಾಪಸ್ ಬರ್ತಾ ಇತ್ತು, ಆದರೂ ಅದರಲ್ಲಿ ಒಂದು ಟೆಕ್ನಿಕಲ್ ಡಿಫಿಕಲ್ಟಿ, ಆ ಎಷ್ಟು ಅಂತ ಹೇಳಿದರೆ ನನಗೆ ಕಲ್ಪನಾ ಚಾವ್ಲಾದ್ ಕರೆಕ್ಟಾಗಿ ನೆನಪಾಗ್ತಿಲ್ಲ. ಅದ್ರ ಮುಂಚೆ ಕಲ್ಪನಾ ಚಾವ್ಲಾದವರು ಹೋಗಿದ್ದು ಕೊಲಂಬಿಯಾದಲ್ಲಿ, ಅದ್ರ ಮುಂಚೆ ಚಾಲೆಂಜರ್ ಡಿಸಾಸ್ಟರ್ ಆಗಿತ್ತು. ಅದು ಹೇಗಾಗಿತ್ತು ಅಂತ ಹೇಳಿ, ನಮ್ಮ ಕುಕ್ಕರ್ ಅಲ್ಲಿ ಇದೊಂದು ರಬ್ಬರ್ ರಿಂಗ್ ಇರುತ್ತಲ್ವ, ಅದು 1 millimeter ದೊಡ್ಡದಾಗಿದ್ರೆ ಕುಕ್ಕರ್ ಗಟ್ಟಿ ಕುತ್ಕೊಳ್ಳಲ್ಲ, ಕರೆಕ್ಟ್ ಅಲ್ವಾ? ನಮ್ಮ ಸ್ಪೇಸ್ ಶಟ್ಲಲ್ಲೂ ಅಂಥದ್ದೇ ಒಂದು ಸಣ್ಣ ರಿಂಗ್ ಇತ್ತು, ಓ ರಿಂಗ್ ಹೇಳ್ತೀವಿ, ಅದೊಂದು ಸ್ವಲ್ಪ ಶ್ರಿಂಕ್ ಆಗಿತ್ತು, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದ್ದು ಸರಿಯಾಗಿಲ್ಲ, ಹಾಗಾಗಿ ಇಡೀ ಸ್ಪೇಸ್ ಶಟಲ್ ಬ್ಲಾಸ್ಟ್ ಆಗಿತ್ತು. ಕಲ್ಪನಾ ಚಾವ್ಲಾದ್ದು ಸ್ಪೇಸ್ಗೆ ಬರುವಾಗ ಆಯ್ತಾ ನಮ್ಮ ಅಂದ್ರೆ, ಅಂದ್ರೆ ನಾನು ಹೇಳಿದಾಗೆ ನಾವು ಮೇಲೆ ಹೋಗ್ತಾ ಇದ್ದಾಗ ಅಟ್ಮಾಸ್ಫಿಯರ್ ನಮ್ಮನ್ನ ಕೆಳಗೆ ದೂಡ್ತಾ ಇದೆ, ಗ್ರಾವಿಟಿ ಎಳಿತಾ ಇದೆ, ಇದು ಬಿಸಿ ಆಗುತ್ತೆ. ಹಾಗೆ ನಮ್ಮ ಒಳಗಡೆಯಿಂದ, ನಮ್ಮ ರಾಕೆಟ್ ಅಲ್ಲಿ ಒಳಗಡೆ ನಾವು ಕ್ರಯೋಜೆನಿಕ್ ಎಂಜಿನ್ ಅಂತ ಹೇಳ್ತೀವಿ, ಇದರಲ್ಲಿ ಫ್ಯೂಯಲ್ಗಳು -200°C ಅಷ್ಟು ಕೋಲ್ಡ್ ಆಗಿದೆ. ಸೊ ಅಷ್ಟು ಕೋಲ್ಡು ಅಷ್ಟು ಬಿಸಿ ಹೇಳುವಾಗ ಈ ಟೆಂಪರೇಚರ್ ಇಂದಾಗಿ ಇದು ಮೆಟೀರಿಯಲ್ ದೊಡ್ಡದಾಗೋದು ಸಣ್ಣದಾಗೋದು ಇದ್ದಿದ್ದೆ, ಅದನ್ನ ಸಾಕಷ್ಟು ಟೆಸ್ಟ್ ಮಾಡ್ತಾರೆ. ಆದ್ರೂ ಒಂದು ಅಲ್ಲಿ ಇಲ್ಲಿ ಉಳಿದೋದ್ರೆ
ಮನುಷ್ಯನ ಜೀವ ಜೀವನೇ ಕಳ್ಕೊಳ್ತಾರೆ ಕಳ್ಕೊಳ್ತಾರೆ. ಸರಿ, ಈಗ ಬೆಳೆಯುತ್ತಿರುವಂಥ ಈ ಒಬ್ಬ ಸೈಂಟಿಸ್ಟ್, ನಿಮ್ಮದೇ ಸ್ಟೂಡೆಂಟ್ ಇಟ್ಕೊಳ್ಳುವ, ನಿಮ್ಮದೇ ಕಾಲೇಜಿನ ಸ್ಟೂಡೆಂಟ್, ಇಂಥ ಘಟನೆಗಳನ್ನಲ್ಲಾದಾಗ ನಿರಾಶಾದಾಯಕ ಆಗ್ತಾನೆ ಅವನು, ಛೇ ಹೀಗಾಯ್ತಲ್ಲ ಅಂತ ಹೇಳಿ. ಅವನಿಗೆ ಪ್ರಚೋದಾತ್ಮಕವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಅವನನ್ನು ನಾನು ಮೋಟಿವೇಟ್ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಒಂದು ಅಂಥ ಘಟನೆಯಲ್ಲಿ ನಾನು ಅವನಿಗೆ ಹೇಳ್ಬೋದಾದಂಥದ್ದು, ನೀನು ಈಗ ಅಲ್ಲೇನೋ ತಪ್ಪಾಗಿದೆ ಮಾಡಿದಾರಲ್ಲ ಆಗಿದೆ, ಅದನ್ನು ನೀನು ನಾಳೆ ಆ ಪೊಸಿಷನ್ಗೆ ಹೋಗ್ತೀಯಾ, ನೀನು ನಾಳೆ ಇಸ್ರೋಲ್ ಸೈಂಟಿಸ್ಟ್ ಆಗ್ತೀಯ. ಇಸ್ರೋಲ್ ಸೈಂಟಿಸ್ಟ್ ಆದಾಗ ಆ ಡಿಸಿಪ್ಲಿನ್ ಇರಬೇಕು ನಮ್ಮಲ್ಲಿ, ಸೈಂಟಿಸ್ಟ್ ಇರಲಿ ಸ್ಟೂಡೆಂಟ್ ಇರಲಿ, ಆ ಡಿಸಿಪ್ಲಿನ್ ಇರಬೇಕು. ಅಲ್ಲಿರೋರಿಗೆ ಡಿಸಿಪ್ಲಿನ್ ಇಲ್ಲ ಹೇಳ್ತಿಲ್ಲ, ಬಟ್ ನಮಗೆ ಆ ಡಿಸಿಪ್ಲಿನ್ ಲಿಮಿಟ್ ಗೊತ್ತಿಲ್ಲ. ನಾವು ಆದಷ್ಟು ಅದನ್ನು ಬೆಟರ್ ಮಾಡ್ತಾ ಹೋಗ್ಬೋದು, ಅಲ್ಲಿ ಇನ್ನೂ ಜಾಗ ಇದೆ, ಇನ್ನೂ ಜಾಗ ಇದೆ. ಸೊ ಮಕ್ಕಳಿಗೆ ನಾನು ಅದನ್ನು ಹೇಳ್ಬೋದು, ನಿಮ್ಮ ಡಿಸಿಪ್ಲಿನ ನೀವು ನೋಡ್ಕೊಳ್ಳಿ, ನೀವು ಹಾಗೆ ಇದ್ದೀರಾ, ನಿಮ್ಮ ಎಕ್ಸಾಮಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಮೊಮೆಂಟಲ್ಲಿ ಈಕ್ವೇಷನ್ ಮರ್ತೋಗುತ್ತೆ, ಮಾರ್ಕ್ಸ್ ಕಳ್ಕೊಳ್ತೀರಾ, ಆ ಡಿಸಿಪ್ಲಿನ್ ಇಟ್ಕೊಳ್ಳಿ, ನೀವು ಇಸ್ರೋಗೆ ರೀಚ್ ಆಗ್ತೀರಾ, ಆಗ ಅದನ್ನು ನೆನಪಿಟ್ಕೊಳ್ಳಿ. ಮತ್ತು ನಮ್ಮ ತಪ್ಪಿಂದ ನಾವು ಕಲ್ತ್ಕೊಳ್ಬೇಕು. ಇದು ಇಸ್ರೋದವ್ರು ಹೇಳಿದಾಗೆ ಇದು ನಮ್ಮ ಒಂದು ತಪ್ಪಾಗಿರ್ಬೋದು, ಆ ತಪ್ಪಿಂದ ನಾವು ಕಲ್ತ್ಕೊಂಡ್ರೆ ಅದು ತಪ್ಪು ಆಗಿ ಉಳಿಯೋದಿಲ್ಲ. ನಾವು ಅದನ್ನು ಹಾಗೆ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಪುನಃ ಚಂದ್ರಯಾಂತ್ರಿ ಮಾಡ್ಕೊಂಡು ಅದೇ ಮಾಡ್ಕೊಂಡು ಪುನಃ ಕಳಿಸ್ಕೊಂಡು ಪುನಃ ಹೀಗೆ ಆದರೆ ಅದು ನಮ್ಮ ದೇಶದ ತಪ್ಪು, ಅದು ಅಪರಾಧ. ಬಟ್ ಆ ತಪ್ಪನ್ನು ನಾವು ಕಲ್ತ್ಕೊಂಡು ನೆಕ್ಸ್ಟ್ ಚಂದ್ರಯಾನ್ ಮಾಡೋಗಿಲ್ಲ, ನನ್ನ ಸ್ಟೂಡೆಂಟ್ ನಾಳೆ Chandrayaan-20 ಅಂದ್ಕೊಳ್ಳೋಣ, ಆಗ ಅವನು ಹೋದಾಗ Chandrayaan-2 ಕೂಡ ನೆನ್ಪಿಟ್ಕೊಂಡು ಆ ತಪ್ಪನ್ನು ಅವನು ಅನಲೈಸ್ ಮಾಡಿದರೆ ನಂಗೆ ಇನ್ನೇನು ಬೇಕು, ನಾನು ಹೇಳಿದ್ದು ಸರಿಯಾಗಿ. ಸರಿ, ಈ ಇಸ್ರೋ ಅಧ್ಯಕ್ಷರು K.Sivan ವೆರಿ ಸಿಂಪಲ್ ಮ್ಯಾನ್. ಅವರ ನಾನು ಆಟೋಬಯೋಗ್ರಫಿಯನ್ನು ಅವರ ಬಯೋಡಾಟವನ್ನು ಓದ್ತಾ ಇರುವಾಗ ಅವರು ಹಣ್ಣು ಮಾರುತ್ತಿದ್ದಾರೆ ಅಂಗಡಿಯಲ್ಲಿ, ಅಪ್ಪ ಓದಲಿಕ್ಕೆ ಬಿಡಲಿಲ್ಲ ಅಂತೇಳಿ, ಮತ್ತು ಮ್ಯಾಥ್ಸ್ನಲ್ಲಿ ಏನೋ ಮಾಡಿಕೊಂಡು ಮತ್ತೆ ಅವರ ಹೋಗಿ ಅವರು ಇಷ್ಟಪಟ್ಟದ್ದು ಏನೂ ಅವರಿಗೆ ಸಿಗಲಿಲ್ಲ, ಅಷ್ಟು ಡೆಡಿಕೇಟೆಡ್ ಮ್ಯಾನ್. ನನ್ನ ಪ್ರಶ್ನೆ ನಿಮಗೆ ಇತ್ತು, ಯಾವಾಗಲೂ ಇಸ್ರೋದಲ್ಲಿ ಆಗುವಂಥ ಅಧ್ಯಕ್ಷರು ಅಥವಾ ಹೆಡ್ಗಳು ಸೌತ್ ಇಂಡಿಯಾದವರೇ ಇರಕ್ಕೆ? ಇದು ತುಂಬ ಕಷ್ಟದ ಕ್ವಶನ್ ಕೇಳಿದ್ದೀರಾ. K.Sivan ಬಗ್ಗೆ ನಿಮಗೆ ಅವರ ಬಗ್ಗೆ ಹೇಳೋದಾದರೆ, ಹೌದು ಅಬ್ದುಲ್ ಕಲಾಂ ಇರ್ಬೋದು, ಪೇಪರ್ ಹಾಕ್ತಿದ್ರು ಮನೆ ಮನೆಗೆ. ಹಾಗೆ ಹೇಳಿ ನಾವು ಸೌತ್ ಇಂಡಿಯಾ ಹೇಳಲಿಕ್ಕಾಗಲ್ಲ, ಯಾಕಂದರೆ ದೇಶದ ರಾಷ್ಟ್ರಪತಿ ಗುಜರಾತಲ್ಲಿ ಚಾಯ ಮಾರ್ತಿದ್ದ, ಹಾಗಾಗಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಹೇಳಿಬಿಟ್ಟೆ. ಸೊ ಹಾಗಾಗಿ ರೀಜನ್ ಮ್ಯಾಟ್ರ್ ಆಗಲ್ಲ, ಪರಿಸ್ಥಿತಿ ಮ್ಯಾಟ್ರ್ ಆಗುತ್ತೆ ಒಂದು. ಆಮೇಲೆ ಸರೌಂಡಿಂಗ್ಸ್ ಮ್ಯಾಟ್ರ್ ಆಗುತ್ತೆ. ನೀವು ಕರೆಕ್ಟಾಗಿ ನೋಡ್ತಾ ಹೋದರೆ ಸೌತಲ್ಲಿ ಎಜುಕೇಷನಿಗೆ ಜಾಸ್ತಿ ಬೆಲೆ ಇದೆ. ನಾರ್ತ್ ಇಂಡಿಯಾ ಮೋಸ್ಟ್ಲಿ ಇಟ್ ಈಸ್ ಅಬೌಟ್ ಫಾರ್ಮಿಂಗ್ ಲ್ಯಾಂಡ್ಸ್. ಪಂಜಾಬ್ ಇಲ್ಲಿ, ಹರಿಯಾಣ ಇಲ್ಲಿ, ಅಷ್ಟೊಂದು ಫಾರ್ಮಿಂಗ್ ಲ್ಯಾಂಡ್ಸ್ ಇದೆ, ದೇ ಹ್ಯಾವ್ ಫ್ಯಾಮಿಲಿ ಪ್ರಾಪರ್ಟೀಸ್ ಟು ಟೇಕ್ ಕೇರ್ ಆಫ್. ಸೌತಲ್ಲಿ ಅದು ಕಮ್ಮಿ ಆಗಿಬಿಟ್ಟಿದೆ. ಸೊ ವಿ ಹ್ಯಾವ್ ಲೆಸರ್ ಆ್ಯಂಡ್ ಲೆಸರ್ ಲ್ಯಾಂಡ್ಸ್ ಟು ಟೇಕ್ ಕೇರ್ ಆಫ್. ವಿ ಗೋ ಟು ದ ಸಿಟೀಸ್ ಆ್ಯಂಡ್ ಡೆವಲಪ್ ಅವರ್ ಸೆಲ್ಫ್ಸ್. ಹಾಗಾಗಿ ನಾನು ಸಣ್ಣದಾಗಿರುವಾಗ ಡ್ಯೂ ಟು ಮೈ ಕಂಡೀಷನ್ ಐ ಇಸ್ ಟು ಡೂ ದಿಸ್, ಐ ಡೆಂಟ್ ಹ್ಯಾವ್ ಸಮಥಿಂಗ್ ಟು ಲುಕ್ ಆಫ್ಟರ್ ಲೇಟರ್, ಲ್ಯಾಂಡ್ ಇರಲಿಲ್ಲ, ನಾನು ಕಲಿತಾ ಹೋದೆ. ಸೊ ದ್ಯಾಟ್ ಕುಡ್ ಬಿ ಒನ್ ಆಫ್ ದ ಪಾಸಿಬಿಲಿಟೀಸ್, ನಾನು ಅದೂ ಹೇಳ್ತಾ ಇಲ್ಲ, ಮೇ ಬಿ ಒನ್ ಆಫ್ ದ ಪಾಸಿಬಿಲಿಟೀಸ್. ಬಟ್ ಇಫ್ ಯು ಸಿ ಜನರಲಿ ಸೌತಲ್ಲಿ ಎಜುಕೇಷನ್ ಇಸ್ ಮೋರ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ನಾನು. K.Sivan ಒಂದು ಸಣ್ಣ ಮಗುವಿನಾಗೆ ಹತ್ರು, ನಾರ್ಮಲಾಗಿ ಸೈಂಟಿಸ್ಟ್ಗಳು ಅಳುವುದಿಲ್ಲ, ಅವ್ರಿಗೆ ಹೃದಯ ಇಲ್ಲ, ಅವರು ಪ್ರಯೋಗಗಳಲ್ಲಿ ಇರುವುದು, ಅವ್ರದ್ದೇ ಲೋಕದಲ್ಲಿ ಇರುವುದು, ಹೀಗೆ ಹೀಗೆ ಜನರು ಮಾತನಾಡಿಕೊಳ್ತಾರೆ. ಸೈಂಟಿಸ್ಟ್ಗಳಂದ್ರೆ ಹೇಳಿದ್ರೆ ಒಂದು ರೀತಿಯ ಹುಚ್ಚು ಅವರಿಗೆ ಅಂಥೇಳಿ. ಆದರೆ ನಾನು ಅವರನ್ನು ನೋಡುವಾಗ ಮ್ಯಾನ್ ಆಫ್ ಫುಲ್ ಆಫ್ ಸೆಂಟಿಮೆಂಟ್ಸ್. ಸೈಂಟಿಸ್ಟ್ಗಳು, ವಿಜ್ಞಾನಿಗಳು, ಭೌತಶಾಸ್ತ್ರದ ಉಪನ್ಯಾಸಕರು ಅಳ್ತಾರೆ ಸರ್. ಯಾಕಳಲ್ಲ, ಮನುಷ್ಯರಲ್ಲೂ ಅವರು ಅಳಬೇಕು ಸರ್, ಆ ಇಮೋಷನ್ಸ್ ಇರಬೇಕು. K.Sivan ಹತ್ತಿದ್ದು ನೋಡಿದಾಗ ನಿಮಗೆ ಏನು ಖುಷಿ ಪಡಬೇಕು ಅಂದರೆ, ಇಡೀ ದೇಶಕ್ಕೇನು ಖುಷಿ ಪಡಬೇಕು ಅಂದರೆ, ಅಷ್ಟು ಡೆಡಿಕೇಟೆಡ್ ಮನುಷ್ಯ ನೋಡಿ. ಕೆಲವೊಮ್ಮೆ ನಾವೇನು ಹೇಳ್ತೀವಿ, 4:30 ಟೈಮ್ ಆಯಿತು, ಆಯಿತು ನಾನು ಮನೆಗೆ ಹೋಗ್ತೀನಿ ಅಂತ ಮನೆಗೆ ಹೋಗ್ತಾರೆ ಕೆಲವರು. 9 to 5 ಜಾಬ್ ಇರುತ್ತೆ, ಅಷ್ಟೇ ಮಾಡ್ಕೊಂಡಿರ್ತಾರೆ. K.Sivan ವಾಸ್ ಸೋ ಡೆಡಿಕೇಟೆಡ್ ಟು ಹಿಸ್ ವರ್ಕ್ ದಟ್ ವೆನ್ ಅ ಸ್ಯಾಟಲೈಟ್ ವಾಸ್ ಕ್ರ್ಯಾಶ್ಡ್ ಹೀ ಕ್ರೈಡ್ ಲೈಕ್ ಅ ಬೇಬಿ. ನೀವು ಹೇಳಿದಾಗೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದರು, ಬೇರೆ ಸೈಂಟಿಸ್ಟ್ ಕೂಡ ಅಷ್ಟೊಂದು ಅರ್ತಿಲ್ಲ ಅಲ್ಲಿ, ಬಟ್ ಅವರಿಗೆಲ್ಲರಿಗೂ ಆ ಸಾರೋ ಇತ್ತು. ಬಿಕಾಸ್ ದೇ ಆರ್ ಸೈಂಟಿಸ್ಟ್, ದೇ ಆರ್ ಹ್ಯೂಮನ್ಸ್ ಆಫ್ಟರ್ ಆಲ್. ಈಸ್ ದ ಹೆಡ್, ಈ ಟುಕ್ ದ ರೆಸ್ಪಾನ್ಸಿಬಿಲಿಟೀಸ್. ಎಸ್, ಸತೀಶ್ ಧವನ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದಟ್. ಲೀಡರ್ಸ್ ಟೇಕ್ ರೆಸ್ಪಾನ್ಸಿಬಿಲಿಟೀಸ್, ಹಾಗಾಗಿ ಹೀ ಹ್ಯಾಸ್ ಇಮೋಷನ್ಸ್, ಹೀ ಇಸ್ ಅ ಹ್ಯೂಮನ್ ಬೀಂಗ್ ಆಫ್ಟರ್ ಆಲ್. ಬಟ್ ಈಗ ಸೈಂಟಿಸ್ಟ್ ಯಾಕೆ ಅಳಲ್ಲ ಅಂತ ನಿಮ್ಮದೊಂದು ಇಮೇಜ್ ಇದೆ ಅಂತಂದರೆ, ನಾವು ಅದನ್ನು ಮಾಡ್ಕೊಂಡು ಬಂದಿದ್ದು. ವೆನೆವರ್ ವಿ ಸಿ ಅ ಸೈಂಟಿಸ್ಟ್, ನಾವು ಅವರ ಅಚೀವ್ಮೆಂಟ್ಸ್ನ ನೋಡ್ತೀವಿ, ನಾವು ಅವ್ರದ್ದು ಟೀಚಿಂಗ್ಸ್ನ ನೋಡ್ತೀವಿ, ಅವ್ರದ್ದು ಪೇಪರ್ಸ್ ಇರ್ಬೋದು, ಅವ್ರದ್ದು ಇನ್ವೆನ್ಷನ್ಸ್ ಇರ್ಬೋದು, ಅದನ್ನು ನೋಡ್ತೀವಿ, ಅವ್ರ ಪರ್ಸ್ನಾಲಿಟಿಯನ್ನು ನೋಡ್ತೀವಿ. ಅವ್ರು ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ನಮಗೆ ಗೊತ್ತಾಗತ್ತಾ? ಇಲ್ಲ. ಅದನ್ನು ನಾವು ಎಲ್ಲೋ ಒಂದು ಕಡೆ ಆಟೋಬಯೋಗ್ರಫಿಯಲ್ಲಿ ಬರೆದಾಗ ಓದ್ತೀವಿ, ಮರ್ತೋಗ್ತೀವಿ ಅಷ್ಟೇ. ಇದು ಫಸ್ಟ್ ಟೈಮ್ ನಮಗೆ ನೋಡ್ಲಿಕ್ಕೆ ಸಿಗ್ತಿದೆ ಲೈವ್ ಟೆಲಿವಿಷನಲ್ಲಿ. ಹಾಗಾಗಿ ನಾನು ಜೀವಮಾನದಲ್ಲಿ ಫಸ್ಟ್ ಟೈಮ್ ನೋಡಿ. ಎಸ್,
ಇದರ ಮೊದಲು ಕೂಡ ತುಂಬಾ ಫೇಲರ್ಸ್ ಗಳೆಲ್ಲ ಆದ್ರೆ ಆದ್ರೂ ಕೂಡ ಇಂಥ ಮೀಡಿಯಾ ಇದನ್ನ ಮಾಡಲಿಲ್ಲ. ನೀವು ತುಂಬಾ ಬಯೋಗ್ರಫೀಸ್ ಓದಿ, ಬಯೋಗ್ರಫೀಸ್ ಅಲ್ಲಿ ತುಂಬಾ ಕಡೆ ಬರೆದಿರ್ತಾರೆ. ಐನ್ಸ್ಟೈನ್ ಅವ್ನ ಹೆಂಡತಿ ಜೊತೆ ಅವನಿಗೆ ರಿಲೇಷನ್ ಇರಲಿಲ್ಲ ಸರಿಯಾಗಿ, ಬಟ್ ಹಿ ವಾಸ್ ಅ ಐಕನ್ ಫಾರ್ ಸೈನ್ಸ್. ಹಾಗಾಗಿ ನಾವು ಅವನ ಏನು ಮಾಡ್ತೀವಿ, ಸೈಂಟಿಸ್ಟ್ ಗ್ರೇಟ್ ಥಾಟ್ ಪ್ರೊಸೆಸ್ ಇಮ್ಯಾಜಿನೇಷನ್ ಬಿಡ್ತೀವಿ. ಅವ್ನ ಮನೆಗೆ ಬಂದು ಹತ್ತಿದ್ದ ಅಂತ ಯಾರು ಬರೆಯಲ್ಲ. ಹಾಗಾಗಿ ವಿ ಹ್ಯಾವ್ನ್ ಚಾರ್ಲಿ ಚಾಪ್ಲಿನ್, ಅವರು ಕೆಲವರು ಏನು ಮಾಡ್ತಾರೆ, ಬಯೋಗ್ರಫಿ ಬಂದ ಮೇಲೆ ದೇ ಬಿಕಮ್ ಫೇಮಸ್ ಫಾರ್ ದಟ್, ಬಟ್ ವೆನ್ ದೇ ಆರ್ ಅಲೈವ್ ವಿ ಡೋಂಟ್ ಸೀ ಇಟ್. ಸೊ ದ ಥಿಂಗ್ ಇಸ್, ವಿ ಆರ್ ನಾಟ್ ಶೋನ್ ದಟ್ ದೇ ಹ್ಯಾವ್ ಇಮೋಷನ್ಸ್. ನಾವು ಸೈಂಟಿಸ್ಟ್ನ ಖಾಲಿ ಒಂದೇ ನ್ಯಾರೋ ವಿಷನ್ ಅಲ್ಲಿ ನೋಡ್ತಿದ್ದೀವಿ, ಬಟ್ ದೇ ಆರ್ ಇಮೋಷನಲ್, ದೇ ಹ್ಯಾವ್ ಫ್ಯಾಮಿಲಿ ಲೈಫ್. ಯೆಸ್, ಕಂಪ್ಲೀಟ್ಲಿ ಹ್ಯೂಮನ್ ಬೀಯಿಂಗ್. ಅವ್ರಿಗೂ ಆ ಬದುಕು, ಸರ್ವೈವಲ್ಲು, ಕೆಲಸ, ಮನೆ, ಫ್ಯಾಮಿಲಿ ಎಲ್ಲ ಇದೆ. ಹಾಗಾಗಿ ಇಟ್ ವಾಸ್ ನಾರ್ಮಲ್. ಕೊನೆಯ ಪ್ರಶ್ನೆ ಹೇಳಿ, ಭಾರತದ ಮುಂದಿನ ಭವಿಷ್ಯದ ಒಂದು ಸ್ಪೇಸ್ ಸೈನ್ಸ್ ಹೇಗಿರ್ಬೋದು? ಭಾರತನ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರ್ಬೋದು, ತುಂಬಾ ತುಂಬ ಚೆನ್ನಾಗಿರ್ಬೋದು. ಯಾಕಂತ ಹೇಳಿದರೆ, ಈಗ ನಾವು ಇಸ್ರೋದು ರೀಚ್ ಹೇಳಿದರೆ ಚಂದ್ರಯಾನ್ಗೆ ಅರ್ಧ ದೇಶ ರಾತ್ರಿ ಕೂತ್ಕೊಂಡು ಕಾದಿದೆ. ಅದರಿಂದ ಎಷ್ಟು ಮೋಟಿವೇಟ್ ಆಗ್ತಾರೆ ನೋಡಿ, ಎಷ್ಟು ಮಕ್ಕಳು ಸೈಂಟಿಸ್ಟ್ ಆಗ್ತಾನೆ ಅಂದ್ಕೊಳ್ಳೋ ನೋಡಿ. ಅದರಿಂದ ಒಂದು ಕೆಲವು ಪರ್ಸೆಂಟೇಜ್ ಬೇರೆ ಕೆಲಸಕ್ಕೆ ಹೋಗ್ತಾರೆ, ಬಟ್ ತುಂಬ ಜನ ಸೈಂಟಿಸ್ಟ್ ಆಗ್ತಾರೆ. ಒಂದು ಕಾಲದಲ್ಲಿ ಸೈಂಟಿಸ್ಟ್ ಆಗೋದಂತ ಹೇಳಿದರೆ ಇಟ್ ವಾಸ್ ಅ ಪ್ರೊಫೆಷನ್, ನಾಟ್ ಸಮ್ ಪ್ಯಾಷನ್. ಪ್ಯಾಷನ್ ಹಾಕ್ಕೊಂಡು ತುಂಬ ಕಮ್ಮಿ ಜನ ಇದ್ದರು. ಮೇ ಬಿ ವಿಮೆನ್ ವಿಲ್ ಬಿ ಇನ್ಕ್ರೀಸ್. ಇವಾಗ ಇಸ್ರೋದಲ್ಲಿ ನೀವು ಸ್ಟಾಟಿಸ್ಟಿಕ್ಸ್ ನೋಡಿ, ಯು ಹ್ಯಾವ್ ವೆರಿ ಫ್ಯೂ ಪರ್ಸೆಂಟೇಜ್. 16,000 ಸೈಂಟಿಸ್ಟಲ್ಲಿ 3,000 ಸೈಂಟಿಸ್ಟು ಹೆಂಗಸರು ಇಸ್ರೋದಲ್ಲಿ. ನೌ ದಟ್ ಇಟ್ ಹಾಸ್ ರೀಚ್ಡ್ ಪಬ್ಲಿಕ್, ವಿ ನೋ ವಾಟ್ ಇಸ್ರೋ ಇಸ್ ಡೂಯಿಂಗ್. ಇಸ್ರೋ ಕ್ಯಾನ್ ಡೂ ಸೋ ಮಚ್ ಅಂತ ನಮಗೆ. ಮೊದಲೇನು ಸೈಂಟಿಸ್ಟ್ ಕಳಿಸ್ತಾರೆ, ರಾಕೆಟ್ ಕಳಿಸ್ತಾರೆ ಅಷ್ಟೇ, ಮನುಷ್ಯನ ಕಳಿಸ್ತಾರೆ ಬರ್ತಾರೆ. ಬಹುಶಃ ಇಸ್ರೋ ಭಾರತದಲ್ಲಿ ಇದೆ ಅಂತೇಳಿ ಈ ಮೊದಲು ಬರೀ ಗೊತ್ತಾಯ್ತದಂತಾಳೆ. ನಮಗೆ ಇಸ್ರೋ ಅಂದ್ರೆ ಏನು ಅಂತ ಫಸ್ಟ್ ಟೈಮ್ ಗೊತ್ತಿತ್ತು. ಅಂದ್ರೆ ನಮಗೆ ಹೆಸರು ಗೊತ್ತಿತ್ತು, ಸೈಂಟಿಸ್ಟ್ ನಾವು ಕಲ್ತಿದ್ದೀವಿ ಶಾಲೆಯಲ್ಲಿ, ಏನ್ ಮಾಡ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇವಾಗ ಇಟ್ ಹಸ್ ರೀಚ್ಡ್ ಅವರ್ ಐಸ್, ಇಟ್ ಹಸ್ ರೀಚ್ಡ್ ಅವರ್ ಹಾರ್ಟ್ಸ್. ಆಕ್ಚುಲಿ ಕೆ ಸಿವನ್ ಅಂತವ್ರು ನೋಡಿದಾಗ ಇಟ್ ಹಸ್ ರೀಚ್ಡ್ ಅವರ್ ಹಾರ್ಟ್ಸ್. ಹಾಗಾಗಿ ಪ್ರತಿಯೊಂದು ಸ್ಟೂಡೆಂಟ್ ಅಲ್ಲಿ ಆ ಭಾವನೆ ಬಂದ್ಬಿಡುತ್ತೆ, ನಾನು ಸೈಂಟಿಸ್ಟ್ ಆಗ್ತೀನಿ, ನಾನು ಹಾಗೆ ಆಗ್ತೀನಿ ಅಂತ. ಸೊ ಐ ಆಮ್ ಪ್ರಿಟಿ ಶೋರ್ ಭಾರತದ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ವಿ ಆರ್ ಅ ಜನರೇಷನ್ ಆಫ್ ಯಂಗ್ ಪೀಪಲ್. ಇಂಡಿಯಾ ಇಸ್ ಅ ಜನರೇಷನ್ ಆಫ್ 20s ಅಂಡ್ 30s ನೌ. ಸೊ ಅವರೆಲ್ಲ ಸೈಂಟಿಸ್ಟ್ ಆಗ್ತಾ ಹೋದ್ರೆ, ದ ನೆಕ್ಸ್ಟ್ ಜನರೇಷನ್ ಇಫ್ ದೇ ಬಿಕಮ್, ಆಲ್ ಆಫ್ ದಮ್ ಬಿಕಮ್ ಸೈಂಟಿಸ್ಟ್. ಸೊ ಇಂಡಿಯಾ ವಿಲ್ ಹ್ಯಾವ್ ಎ ಬ್ರೈಟ್ ಫ್ಯೂಚರ್, ವಂಡರ್ಫುಲ್ ಫ್ಯೂಚರ್. ಯೆಸ್. ಆತ್ಮೀಯ ವೀಕ್ಷಕರೇ, ಇದು 6 PM ಲೈವ್ ನಮ್ಮ ಕಾರ್ಯಕ್ರಮದಲ್ಲಿ ಮಿಷನ್ ಚಂದ್ರಯಾನ ಭಾಗ 2. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಮಾಹಿತಿಗಳನ್ನು ಕೊಟ್ಟು ಬಹಳ ಸರಳವಾಗಿ ಮತ್ತು ಅಷ್ಟೇ ಪ್ರೇರಣಾತ್ಮಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. PPC ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕರು ಪ್ರೊಫೆಸರ್ ಅತುಲ್ ಭಟ್ ನಮ್ಮೊಂದಿಗೆ ಬಂದು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಸ್ಟುಡಿಯೋ ವತಿಯಿಂದ ವಂದನೆಗಳು ಸಲ್ಲಿಸ್ತಾರೆ ಸರ್. ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಮಸ್ಕಾರ.